ಮಹಾಲಕ್ಷ್ಮೀ ನಮಸ್ತುಭ್ಯಂ ನಮಸ್ತುಭ್ಯಂ ಸುರೇಶ್ವರೀ ಹರಿಪ್ರಿಯೇ ನಮಸ್ತುಭ್ಯಂ ನಮಸ್ತುಭ್ಯಂ ಚ ದಯಾನಿಧೇ ಸೌಂದರ್ಯೇ ನಮಸ್ತುಭ್ಯಂ ನಮಸ್ತುಭ್ಯಂ ಚ ಸರ್ವದೇ ಸರ್ವಭೂತಹಿತಾರ್ಥಾಯ ವಸುವೃಷ್ಟಿಂ ಸದಾ ಕುರು. ಹಲೋ ಸರ್. ಓಕೆ ಸರ್. ಇವನ ಹತ್ರನೇ ಇದೆಯಂತೆ. ಈಗಲಾದ್ರೂ ಬಾಯ್ ಬಿಡೋ. ಆ ಸೆಂಟ್ರ್ ಪೇಜಲ್ಲಿ ಬಗಳೋ ಬಗಳೋ. ಆ ಸೆಂಟ್ರ್ ಪೇಜಲ್ಲಿ ಇವನಿಗಿದು ಸಾಲದು. Thank you.
ಇದು ನಗರದ ಹೊರವಲಯದ ಬಡಾವಣೆಯಲ್ಲಿರುವ ಒಂದು ಸುಂದರವಾದ ಮಾಡರ್ನ್ ವಠಾರ. ವಠಾರದ ಈ ಮನೆಯಲ್ಲಿರುವವರು ಮಹೇಶ್ ಕುಮಾರ್. ಇವರು ಸೆಕ್ಯೂರಿಟಿ ಆಫೀಸರ್. ಈ ಸಿನ್ಸಿಯರ್ ಆಫೀಸರ್ ವಠಾರದಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನವರು. ಊರೆಲ್ಲ ಸುತ್ತಾಡುವ ಈ ಸಂಚಾರಿ ಇನ್ನೂ ಮದುವೆಯಾಗದ ಬ್ರಹ್ಮಚಾರಿ. ತನ್ನನ್ನೇ ತಾನು ಹೆಮ್ಮೆಯಿಂದ ಮಿಸ್ಟರ್ ಮಹೇಶ್ ಕುಮಾರ್ ಎಂದು ಹೇಳಿಕೊಳ್ಳುವ ಡೀಸೆಂಟ್ ಜೆಂಟಲ್ಮನ್. ಇದು ಟುಲೆಟ್ ಬೋರ್ಡ್ ಹಾಕಿರೋ ಖಾಲಿ ಮನೆ. ಈ ಮನೆಗೆ ಬರುವವರು ಯಾರು ಅನ್ನೋದೇ ಇದುವರೆಗೂ ಸಸ್ಪೆನ್ಸ್ ಆಗೇ ಉಳಿದಿದೆ. ಇವರು ವೆಂಕಟಾಚಲಮಯ್ಯಂಗಾರ್, ಅಡ್ವೊಕೇಟ್. ಕೋರ್ಟ್ನಲ್ಲಿ ಎಲ್ಲರಿಗೂ ಇವರು, ಆದರೆ ಮನೆಯಲ್ಲಿ ಹೆಂಡತಿ ಮುಂದೆ ಈಕೆ ಸಿಲ್ಕಿ ಸ್ಯಾಮ್ಸನ್. ಈ ವಠಾರದ ಮಾಲೀಕಳಾದ ಬಲ್ಕಿ ಸ್ಯಾಮ್ಸನ್ ಮಗಳು. ಈ ಸಿಲ್ಕಿ ಎಷ್ಟೇ ಕುಲುಕಿ ಬಳುಕಿದರೂ ಅಷ್ಟೇ ಸ್ಟ್ರಿಕ್ಟ್ ಆಫೀಸರ್, ಅಂದರೆ ಸಿಲ್ಕಿ ಸೆಕ್ಯೂರಿಟಿ ಕಂಪನಿಯ ಬಾಸ್. ಅಯ್ಯಂಗಾರ್ರೇ, ಅಯ್ಯಂಗಾರ್ರೇ, ಮೋಬಿ ಬ್ರೋಷಾ. ಮಾಮೇನನ್ ವಾಯ್ಸ್ ಕೇಳಿದ ತಕ್ಷಣ ಫ್ರೆಶ್ ಆಗಿ ಬಂದ್ಬಿಟ್ರು. ಅದೇನು ಸ್ಪೆಷಾಲಿಟಿ? ಹೌದೌದು ಮಾಮಿ. ನೀ ಸ್ಪೆಷಾಲಿಟಿ ಬಗ್ಗೆ ಯಾತ್ರೆ ಮಾಡೋದು ಸಾವಿರ ಸತಿ ಹೇಳಿಲ್ಲ ನಿನಗೆ? ಅವನು ಬ್ರಷ್ ಕೇಳಿದ ತಕ್ಷಣ ನೀ ಭಾಗ ತೆಗಿತೀಯ, ಕಿಟಕಿ ತೆಗಿತೀಯ. ಪಾಪ ಮಾಗೇಶು ಬ್ರಷ್ ಕೇಟ ಮಾಗೇಶು ಬಾ ಇಲ್ಲಿವರೆಗೂ ಸ್ಪ್ರೇ. ಮಾಮಿ ಥ್ಯಾಂಕ್ ಯು. ಆಲ್ ರೈಟ್. ಓ ಯಾ ಮಾಡಿದ್ರೆ ನನಗೆ ರೈಟ್ ಕೊಟ್ಬಿಡ್ತೀಯ ಅಪ್ಪ. ಮಹೇಶ್ ಕಾಲ್ ಮೀ ಮಿಸ್ಟರ್ ಮಹೇಶ್ ಕುಮಾರ್. ಮಿಸ್ಟರ್ ಮಹೇಶ್ ಕುಮಾರ, ಇನ್ಮೇಲೆ ನಿನಗೆ ಏನೇ ಬೇಕಾದ್ರೂ ನನ್ನನ್ ಕೇಳಯ್ಯ. ಅಯ್ಯಯ್ಯೋ ಅಯ್ಯಂಗಾರ್ರೇ, ನಾನೇನೋ ನಿಮ್ಮನ್ನೇ ಕರೆದಿದ್ದು, ಅಷ್ಟ್ರಲ್ಲಿ ಮಾಮಿ ಬಂದ್ಬಿಟ್ರು. ಯಾಕೆ ಇವತ್ ಕೋರ್ಟ್ ಹೋಗ್ಲಿಲ್ವಾ? ನಾನು ಕೋರ್ಟ್ ಹೋಗೋದಕ್ಕೆ ಬಿಟ್ಬಿಟ್ನಯ್ಯೋ. ಯಾಕೆ? ಈಗ ನೀ ಏನ್ ಮಾಡ್ತಿದ್ಯಾ? ಬ್ರಷ್ ಹೊಡಿತಾ ಇದ್ದೀನಿ. ಅದಲ್ಲಯ್ಯ ನಿನ್ ಡ್ಯೂಟಿ ಏನು ಅಂತ? ಇವತ್ತೇನು ಹೊಸದಾಗ ಕೇಳ್ತಿದ್ದೀರಾ? ಸೆಕ್ಯೂರಿಟಿ ಆಫೀಸರ್ ಊರ್ ಕಾಯೋದು. ನಿನ್ನ ಕೆಲ್ಸ ಊರ್ ಕಾಯೋದಾದ್ರೆ ನನ್ನ ಕೆಲ್ಸ ನನ್ನ ಹೆಂಡ್ತಿನ ಕಾಯೋದಯ್ಯ. ನೀ ಯಾವತ್ ನಮ್ ಕಾಂಪೌಂಡ್ ಅಲ್ಲಿ ಕಾಲಿಟ್ಟಿಯೋ ಅವತ್ತೇ ನನ್ ಕೋರ್ಟ್ ಕೆಲ್ಸಕ್ಕೆ ರಿಸೈನ್. ಒಳ್ಳೆ ಕೆಲ್ಸನೇ ಮಾಡಿದ್ರಿ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್ ಮೂಮಿ. ಆತಪ್ಪಳ ವಾಡಿ. ಅಯ್ಯೋ 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 ಅಯ್ಯೋ, ಕಂಡೋರ್ ಬ್ರಷ್ ಅಲ್ಲಿ ಎಷ್ಟು ಚೆನ್ನಾಗಿ ಪಾಲಿಶ್ ಮಾಡ್ಕೊಂಡೆ. ಮಮ್ಮಿ ಬ್ರಾ 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 ಶು ಶು ಶು. ಹೆಂಗಾರು ಗೊತ್ತಾದ್ರೆ ಕ್ಯಾಕರ್ ಸೂಗದು ಬಿಡ್ತಾನೆ. ಬಟ್ಟೆ ಬೇಕಲ್ಲಪ್ಪ. ಅಯ್ಯೋ ನಾನು ಬರ್ತೀನಿ ಅಂತ ಹೇಳಿದ್ದೆ. ಒನ್ ಡೇ ಯಾಕ್ ವೇಸ್ಟ್ ಮಾಡ್ಬೇಕಂತ ಇವತ್ತೇ ಬಂದಿದ್ದೆ. ಏನದು ಹಿಂದ್ಗಡೆ ಕೈ ಇಟ್ಕೊಂಡ್ಬಿಟ್ಟಿದ್ಯಾ? ತೋರ್ಸು. ಏನಿಲ್ಲ ಮಮ್ಮಿ, ನಾನು ಮಮ್ಮಿಗೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಹಿಂದ್ಗಡೆ ಹೈಡಿಂಗ್ ಏನೋ ಸಮಥಿಂಗ್. ತೋರ್ಸು ತೋರ್ಸು, ನೋಡ್ಬೇಕು ತೋರ್ಸು. ಇಲ್ಲ ಮಮ್ಮಿ. ಹೌದು, ಡೋರ್ ತೆಗೆಯೋದು ಕಾಣಿಸ್ತಾ ಇದೆ, ಮುಚ್ಚೋದು ಕಾಣಿಸ್ತಾ ಇದೆ, ಮನುಷ್ಯರೇ ಕಾಣಿಸ್ತಿಲ್ವಲ್ಲ. ಇವ್ರದೇನ್ ವಿಟ್ಲಾಚಾರಿ ಫ್ಯಾಮಿಲಿನ? ಮಹೇಶ ಸಿಲ್ಕಿಗಿಂತ ಅವ್ರ ಅಮ್ಮನೇ ಚೆನ್ನಾಗಿದ್ದಾಳಲ್ಲ ಯಾ. ಅಯ್ಯೋ ಅಯ್ಯಂಗಾರ್ರೆ, ನೀವು ಸೂಸ್ತೆ ಸುಮಾರು ವ್ಯಸ್ತ ಡಮಾರ. ಮಾಮಿ ಮಹೇಶ್ ಹಾಯ್ ಬನ್ನಿ. ಕಮಿಂಗ್. ಮಮ್ಮಿ ಮಿಸ್ಟರ್ ಮಹೇಶ್ ಕುಮಾರ್. ಮಹೇಶ್ ಇವ್ ನಮ್ಮ ಮಮ್ಮಿ.
ಬಲ್ಕಿ ಸ್ಯಾಮ್ಸನ್ ಬಳಕ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಲೋ, ಅಯ್ಯೋ ಮಿಸ್ಟರ್ ವೆಂಕಟೋಚಲಮಯ್ಯಂಗಾರ್, ನಾಮ ನೋಡಿದ್ರೆ ಗೊತ್ತಾಗುತ್ತೆ. ಮಿಸ್ಟರ್ ಮಹೇಶ್ ಕುಮಾರ್. ಯೆಸ್ ಪ್ಲೀಸ್. ಮೀಟ್ ಮೈ ಹಸ್ಬೆಂಡ್ ಹ್ಯಾರಿ ಸ್ಯಾಮ್ಸನ್ ಫ್ರಮ್ ಸಿಂಗಪುರ್. ನಮಸ್ಕಾರ. ಹೆಂಗಾರೆ ಸಿಂಗಪುರ್ ಅಂತ ಹೇಳಿದ್ರು ಇವ್ರು ನೋಡಿದ್ರೆ ಪಾನಿಪುರಿ ಸೈಜ್ ಅಲ್ಲಿ ಇದಾರಲ್ಲ. ಹಲೋ ಹಲೋ ಡಾರ್ಲಿಂಗ್, ಇವರು ನಮ್ಮ ಬಿಗ್ ಹಸ್ಬೆಂಡ್ ಪೆರಿ ಸ್ಯಾಮ್ಸನ್ ಫ್ರಮ್ ಬೆಲ್ಲಾಪುರ್. ಹಲೋ, ಇವರು ನಮ್ಮ ಸ್ಮಾಲ್ ಹಸ್ಬೆಂಡ್ ಸ್ಯಾಮಿ ಸ್ಯಾಮ್ಸನ್ ಫ್ರಮ್ ಸೊಲ್ಲಾಪುರ್. ಹಲೋ ಹಲೋ ಮಹೇಶ, ಬಿಗ್ ಹಸ್ಬೆಂಡ್ ಸ್ಮಾಲ್ ಹಸ್ಬೆಂಡ್ ಅಂತ ಇದಳಲ್ಲ ಇವಳಿಗೆ ಎಷ್ಟ್ ಜನನೇ ಹಸ್ಬೆಂಡ್ಸ್? ದ್ರೌಪದಿ ಫ್ಯಾಮಿಲಿನಾ? ದ್ರೌಪದಿ ಫ್ಯಾಮಿಲಿ ಅಲ್ಲ, ನಮ್ದು ಸ್ಯಾಮ್ಸನ್ ಫ್ಯಾಮಿಲಿ. ಅವ್ರ ನಮ್ ದೊಡ್ಡಪ್ಪ, ಅವ್ರ ನಮ್ ಚಿಕ್ಕಪ್ಪ. ಈ ಮೂರು ನಮ್ ಮಾಮ. ಅಯ್ಯಮ್ಮ ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಎ ಮೊಮೆಂಟ್. ಈಗ ಬಂದ್ಬಿಟ್ಟೆ ಮಹೇಶ. ಇವಳು ಯಾಕೆ ರಿವರ್ಸ್ ಗೇರ್ ಹೋಗ್ತಾ ಇದ್ದಾಳೆ? ಮಾವಂದ್ರೆ ನೋಡ್ಬಿಟ್ಲಲ್ಲ, ಏನಾದ್ರೆ ಹೆಚ್ಚು ಕಡಿಮೆ ಆಗಿರ್ಬೇಕ್ರೆ. ಇವನು ಜಿಮ್ಮಿ ಸ್ಯಾಮ್ಸನ್ ಫ್ರಮ್ ಕೊಲ್ಲಾಪುರ್, ಬಾಡಿ ಬಿಲ್ಡರ್. ಇವನು ರಮ್ಮಿ ಸ್ಯಾಮ್ಸನ್ ಫ್ರಮ್ ಜಮ್ಸನ್ಪುರ್. ಪಾಪ ಹೇರ್ ಕಟಿಂಗ್ ಶಾಪ್ ಇಟ್ಟಿದ್ದ ಅನ್ಸುತ್ತೆ. ಇವನು ಚಿಕ್ಕಬಳ್ಳಾಪುರ್. ನೌ ದೊಡ್ಡ ಬಳ್ಳಾಪುರ್. ನಿಮ್ಗೆ ಮೈಕೆಲ್ ಜಾಕ್ಸನ್ ಗೊತ್ತಾ? ಎಲ್ಲೋ ಕೇಳ್ಪಟ್ಟಿದ್ದೀನಲ್ಲ. ಅವನು ನನ್ನ ಶಿಷ್ಯ. ಮಹೇಶ, ಆ ಮೈಕೆಲ್ ಜಾಕ್ಸನ್ ಯಾರು? ಚಾಂದ್ನಿ ಚೌಕ್ ಅಲ್ಲಿ ಇದಾನಲ್ಲ ಸೈಕಲ್ ಜಾಕ್ಸನ್, ಅವನ ಅಣ್ಣಾನೇ ಮೈಕೆಲ್ ಜಾಕ್ಸನ್. ಓಹೋ, ಅರ್ಥ ಆಯ್ತು. ಈಗ ನಮ್ಮ ವಠಾರಕ್ಕೆ ಒಂದ್ ಕಳೆ ಬಂತು. ಎಲ್ಲ ನೋಡಿದ್ರು ಪಿಳಿ 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 ಅಂತ ಬರೀ ಗಂಡಸ್ರೆ ಓಡಾಡ್ತಾ ಇದಾರೆ. ಇದಕ್ಕಿಂತ ಭಾಗ್ಯ ಬೇಕಾ? ನಾನ್ ಬಂದಿದ್ದೀನಿ ನಾನೇ ಕಣ್ಗಿಷ್ಟಂಪ. ಯಾರು? ನಾನೇ ನಿನ್ ಭಾವಿ ಪತಿ. ನನ್ ಕಿರುಬರಳಷ್ಟಿಲ್ಲ, ನೀನು ನನ್ನ ಭಾವಿ ಪತಿನ ಮಗನೇ. ಇಕ್ಕದೆ ಅಂದ್ರೆ ಭಾವಿ ಅಲ್ಲ, ಬೋರ್ವೆಲ್ ಒಳಗ್ ಹೋಗ್ಬೇಕು. ಬರ್ಕೊಂಬಿಡು. ನೋಡಿ ಇದು. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಅಯ್ಯೋ, ಯಾಕೋ ಯಾಕೋ ಏನಾಯ್ತು? ಲೋ ಮರಿ, ಇದಾ ನಿನ್ ಊರಿ. ಮೊನ್ನೆ ಮೊನ್ನೆ ಆಫೀಸಿಗೆ ಬಂದಿದ್ಯಾ? ಈ ಆಫೀಸ್ ಬಗ್ಗೆ ನಿನ್ಗೆ ಏನೇ ಗೊತ್ತು? ನಮ್ ಮಹೇಶ್ ಯಾರು? ಯಾರು? ನಮ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಫೌಂಡರ್ ಮೆಂಬರ್ ಕಣಯ್ಯ. ಅವನು ಇರೋದಿಂದಲೇ ನಮ್ ಡಿಪಾರ್ಟ್ಮೆಂಟ್ ನಡೀತಿರೋದು, ನಾವ್ ಎರಡು ಹೊತ್ತು ಊಟ ತಿಂತಿರೋದು. ಹೋಗಿ ಹೋಗಿ ಅವ್ರ ಬಗ್ಗೆ ಹೇಳ್ತಾ ಇದೀಯಲ್ಲ. ಸಿಲ್ಕು ನಮ್ ಬಾಸು. ನಮಗೆಲ್ಲ ಬಾಸು, ಅವನಿಗೆ ಕಾಂಪ್ಲಿಮೆಂಟರಿ ಬಾಸು. ಮಾತು ಕಡಿಮೆ ಮಾಡಿ ಕೆಲಸ ಮಾಡಯ್ಯ. ಅದನ್ನೇ ಮಾಡ್ತಾ ಇದ್ದೀನಿ. ಟಚಿಂಗ್ ಟಚಿಂಗ್ ಟಚಿಂಗ್. ಬಾಸ್, ಮಂಗಳ ಅಂಡ್ ಕಂಪನಿದು ನಮಗಿನ್ನೂ ಚೆಕ್ಕೇ ಬಂದಿಲ್ಲ. ಎಸ್, ಓಫ್, ನೋ ಪ್ರಾಬ್ಲಮ್, ವಿ ವಿಲ್ ಅಟೆಂಡ್ ಟು ಇಟ್. ಭರತ್ ಪ್ಲೀಸ್ ಕಮ್ ಇನ್. ಹಿಂದೂಸ್ತಾನ್ ಕೋಆಪರೇಟಿವ್ ಫ್ಯಾಕ್ಟರಿ ಸ್ಟ್ರೈಕ್ ಅಲ್ಲಿದೆ, ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಟೆರರಿಸ್ಟ್ಗಳು ಫ್ಯಾಕ್ಟ್ರಿಲಿ ಬಾಂಬ್ ಇಟ್ಟಿದೀವಿ ಅಂತ ಫೋನ್ ಮಾಡಿ ಹೆದರ್ಸಿದಾರಂತೆ. ಮ್ಯಾನೇಜ್ಮೆಂಟ್ ನವರು ನಮ್ ಸೆಕ್ಯೂರಿಟಿ ಸರ್ವಿಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದಾರೆ. ಭರತ್, ಒಂದ್ ಕೆಲಸ ಮಾಡು, ನಮ್ಮ ಒಂದ್ 10 ಜನನ ಹಿಂದೂಸ್ತಾನ್ ಫ್ಯಾಕ್ಟ್ರಿ ಕಳಿಸು. ಓಕೆ ಸರ್. ಸಿಲ್ಕಿ ಹಿಯೋ, ಏನು ನಮ್ಮವ್ರನ್ನೆಲ್ಲ ಅಟ್ಯಾಕ್ ಮಾಡಿದಾರ? ಅಪ್ಪ ದೇವ್ರೆ, ನೀನು ಕೋಟಿ ಥ್ಯಾಂಕ್ಸ್. ಯಾಕಯ್ಯ, ನಮ್ಮನ್ನ ಈ ರೀತಿ ಕಟ್ಟಾಕಿದಾರಲ್ಲ ಅದಕ್ಕ? ಕರೆಕ್ಟ್, ಸಾಯೋವಾಗ್ಲಾದ್ರೂ ನಮ್ಮಿಬ್ರು ಈ ರೀತಿ ಜಾಯಿಂಟ್ ಮಾಡಂದಲ್ಲ, ಅದೇ ಅವನ ಒಳ್ಳೆ ಪಾಯಿಂಟ್. ಬಾಸ್ ಬಂದ್ರ ಅಂತ ಕಾಣುತ್ತೆ. ಅಯ್ಯೋ, ಯಾಕಾದ್ರೂ ಇಷ್ಟು ಬೇಗ ಬರೋಕ್ ಹೋದ್ರು ನಮ್ಮಿಬ್ರು ಸಪರೇಟ್ ಮಾಡ್ಬಿಡ್ತಾರಲ್ಲ. ಯಾವ್ದಕ್ಕೂ ಸ್ವಲ್ಪ ಹತ್ರ ಬಂದ್ಬಿಡು, ಒಂದ್ಸಲ ಫೈನಲ್ ಆಗಿ ಟಚಿಂಗ್ 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 ಟಚಿಂಗ್. ಇರಯ್ಯ, ಟಚಿಂಗ್ ಟಚಿಂಗ್ ಟಚಿಂಗ್.
ಮಹೇಶ್, ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಅಯ್ಯೋ ಬೇಡಮ್ಮ, ನಿನ್ ಹಳೆ ಡೈಲಾಗು. ಟೈಮಿಗೆ ಸರಿಯಾಗಿ ಮಹೇಶ್ ಬಂದು ನಿಮ್ಮನ್ನು ಬಚಾವ್ ಮಾಡದೆ ಹೋಗಿದ್ರೆ ಇದು ನಮ್ಮ ಕೈಗೆ ಪರ್ಮನೆಂಟ್ ಆಗಿ ಸಿಕ್ಕಿ ನಾವೆಲ್ಲ ಬೀದಿ ಬೀದಿ ಅಲ್ಲದು ಪಾಕಂ ಪಪ್ಪು ಅಂತ ಮಾರೋ ಪರಿಸ್ಥಿತಿ ಬರುತ್ತಿತ್ತಮ್ಮ. ನೀವು ನಮ್ಮ ಬಾಸು, ನೀನ್ ನನ್ನ ಪೀಸು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಲ್ಲಮ್ಮ, ನೀವು ಯಾವಾಗ ನೋಡಿದ್ರು ಡ್ಯೂಟಿ ಡ್ಯೂಟಿ ಅಂತ ಇದುವರೆಗೂ ನಮ್ಮ ಬೋಟಿ ತೆಗೆದು ಬಿಟ್ಟಿದ್ದೀರಾ. ಅದಕ್ಕೆ ಆ ಡ್ಯೂಟಿಗೆ 3 ದಿವಸ ರಜಾ ಕೊಟ್ಬಿಟ್ಟು ನೀವು ನಮ್ಮ ಟೈಗರ್ ಜೊತೆ ಟಾರ್ಗೆಟ್ ಪ್ರಾಕ್ಟೀಸ್ ಮಾಡೋದೇನಾದ್ರೂ ಕಲ್ತು ಬಿಟ್ರೆ ನಿಮಗೆ ಫೈರ್ ಮಾಡೋಕೆ ಒಳ್ಳೆ ಗುರಿನೂ ಸಿಗುತ್ತೆ, ನನಗೆ ಮರಿನೂ ಸಿಗುತ್ತೆ. ಇನ್ನು ಮುಂದಾದ್ರೂ ಟಾರ್ಗೆಟ್ ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡಿದ್ರೆ ಈ ನಮ್ಮ ಗನ್ಗೂ ಗನ್ ಲೈಸೆನ್ಸ್ಗೂ ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಇಲ್ಲದೆ ಹೋದ್ರೆ ಗನ್ನನ್ನು ಗನ್ ಲೈಸೆನ್ಸ್ ಗುಜರಿಗೆ ಹಾಕಿ ಈ ನಮ್ಮ ಗನ್ ಕವರ್ ಚೀಲ ಇದೆಯಲ್ಲ ಅದನ್ನ ಎಲೆ ಅಡಿಕೆ ಚೀಲ ಮಾಡ್ಕೋಬಹುದು. ಏ ಮೇಡಮ್, ನನಗ್ ಗೊತ್ತು ಈಗಾಗತ್ತೆ ಅಂತ, ನನಗ್ ಚೆನ್ನಾಗ್ ಗೊತ್ತು. ಈಗ್ಲಾದ್ರೂ ಕರೆಕ್ಟ್ ಆಗಿ ಏಮ್ ಮಾಡಿ ಓದ್ತು. ಕಮ್ ಆನ್ ಮೇಡಮ್, ಏಮ್ ಫೈರ್. ಇದು ಹೋಯ್ತು. ಥ್ಯಾಂಕ್ ಯು ಸರ್. ಪ್ಲೀಸ್ ಕಮ್ ಸರ್. ಹೀಗೆ ಸರ್, ಬನ್ನಿ ಪ್ಲೀಸ್. ಬಂದ್ರಮ್ಮ ಬನ್ನಿ. ಏಯ್ ನಡೆಯ ಆಚೆ ನಡೆ. ಅಯ್ಯ, ಒಂದ್ 5 ನಿಮಿಷ ಸ್ವಿಮ್ಮಿಂಗ್ ಮಾಡಕ್ ಬಿಡ್ದೀರಾ, ಅದ್ ಯಾಕೆ ಹಿಂಗ್ ಓಡಿಸ್ಬಿಟ್ರು? ಮಂತ್ರಿಗಳು ಸ್ವಿಮ್ಮಿಂಗ್ ಮಾಡ್ತಾರಯ್ಯ? ಮಂತ್ರಿಗಳಿಗೆ ಯಾಕೆ ಬೇಕು ಸ್ವಿಮ್ಮಿಂಗ್? ಮಂತ್ರಿಗಳು ಪದವಿಗೆ ಬಂದ ಮೇಲೆ ತಲೆಗೆ ಹೆಚ್ಚಿಗೆ ಕೆಲಸ ಕೊಡಲ್ಲ, ಸೊಂಟಕ್ಕೆ ಹೆಚ್ಚಿಗೆ ಕೆಲಸ ಕೊಡೋದು. ನೀನ್ ನೋಡ್ಲಿಲ್ವಾ, ಸೊಂಟ ಹಿಡ್ಕೊಂಡು ಹೋಗಿದ್ದು. ಅದಕ್ಕೆ ಡಾಕ್ಟರ್ ಹೇಳಿದಾರಂತೆ, ದಿನಾ ಬಂದು 1 ಅವರ್ ಸ್ವಿಮ್ಮಿಂಗ್ ಮಾಡಕ್ಕೆ. ಸೊಂಟಕ್ಕೆ ಅದೆಂತ ಕೆಲಸ ಕೊಟ್ಬಿಟ್ರು? ಬಾಪ ನೀನ ಕೇಳ್ಬಾ, ಬಿಡಪ್ಪ ಬಾಯ. ಸರ್, ಮಿನಿಸ್ಟರ್ ಕೊಲೆ ಮಾಡಿದ್ದು ಅವನ ಅವನ ಸರ್. ಆ ವ್ಯಕ್ತಿ ನೋಡಿದ್ರೆ ರೆಕಗ್ನೈಸ್ ಮಾಡ್ತೀರಾ? ಖಂಡಿತವಾಗ್ಲು. ನೀವು ಹೊರಡಿ, ನಾವು ಆಕ್ಷನ್ ತಗೋತೀವಿ.
ಐ ಆಮ್ ಸಾರಿ. ಬ್ಲಾಡಿ ಯು ಬ್ಲಾಡಿ ಡಮಿಟ್ ಏಯ್ ಏಯ್ ಯು ಬ್ಲಾಡಿ ಲಿವ್ ಮೀ ಅಸ್ ಲಿವ್ ಮೀ ಅಸ್ ಏನ್ ರೋಜು ಗಲಾಟೆ? ವಾಟ್ ಇಸ್ ದಿಸ್ ಸರ್? ಇವನೇ ಸರ್ ಮಿನಿಸ್ಟರ್ ಕೊಲೆ ಮಾಡಿದ್ದು. ಆ ಇವಿಟ್ನ ಸಿಬ್ಬರನ್ನ ಕೊಲೆ ಮಾಡಿದ್ದು ಇವನೇ ಸರ್. ಇಂಪಾಸಿಬಲ್. ನೀನೇನು ಹುಚ್ಚರಿದ್ದೀಯಾ ಸರ್? ಇವನ್ ರಾಮು ಅಂತ ಸರ್, ನಮ್ಮ ಮಿನಿಸ್ಟರ್ ಕಾರ್ ಡ್ರೈವರ್. 10 ವರ್ಷದಿಂದ ಅವ್ರ ಪರ್ಸನಲ್ ಕಾರ್ ಡ್ರೈವರ್ ಆಗಿದ್ದಾನೆ. ಹೀ ಇಸ್ ಎ ವೆರಿ ಸಿನ್ಸಿಯರ್ ಮ್ಯಾನ್. ಡ್ಯಾಮ್ ಇಸ್ ಸಿನ್ಸಿಯರಿಟಿ. ಮಿನಿಸ್ಟರ್ ಕೊಲೆ ಮಾಡಿದ್ದೀವನೇ, ಕೊಲೆ ಮಾಡಿ ತಪ್ಪಿಸ್ಕೊಳ್ಳುವಾಗ ಇವನ್ಗೊಂದು ನನಗೆ ಸ್ಟ್ರಗಲ್ ಆಯ್ತು. ನಾನು ಇವನ್ ಬಲ್ಗೈಗೆ ಶೂಟ್ ಮಾಡಿದೆ. ಬುಲೆಟ್ 8 ಬಿದ್ದ ಕೈ ಗಾಯ ಅಷ್ಟು ಬೇಗ ವಾಸಿ ಆಗೋಯ್ತಾ? ನೋ ಸರ್, ಐ ಆಮ್ ಶೋರ್. ಇವನೇ ಇವನೇ ಸರ್. ಮಿನಿಸ್ಟ್ರಿ ಶೂಟ್ ಮಾಡಿದ ಬುಲೆಟ್ ಸೌಂಡ್ ಕೇಳಿಸಿದಾಗ ನಾನು ಇವನು ಹೋಟೆಲ್ ರಿಸೆಪ್ಷನ್ ಇದ್ದು ಸರ್. ಸರ್, ಸರಿಯಾಗಿ 10:30 ಗಂಟೆಗೆ ಈ ಡ್ರೈವರ್ ನಮ್ಮ ಜೊತೆ ಇಲ್ಲೇ ಇದ್ರು. 10:30 ಗಂಟೆ ಅಂತ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತೀರಾ ಸರ್? 10:30 ಗಂಟೆಗೆ ನಾವು ಒಬ್ಬ ಗೆಸ್ಟ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಒಬ್ರು ನೇಪಾಳಿ ಟೂರಿಸ್ಟ್ ಬಂದು ನಮ್ಮ ಫೋಟೋ ತಗೊಂಡ್ರು. ಕ್ಯಾನ್ ಐ ಹ್ಯಾವ್ ಅ ಫೋಟೋಗ್ರಾಫ್? ಆ ಸಮಯದಲ್ಲಿ ಮಿನಿಸ್ಟರ್ ಶೂಟ್ ಮಾಡಿದ ಶಬ್ದ ಕೇಳಿ ನಾವೆಲ್ಲರೂ ಸ್ವಿಮ್ಮಿಂಗ್ ಪೂಲ್ ಕಡೆ ಓಡ್ ಹೋದ್ವಿ. ಆಗ ಈ ಡ್ರೈವರ್ ಸಹ ನಮ್ಮ ಜೊತೆಲೇ ಇದ್ರು. ಆ ನೇಪಾಳಿ ಟೂರಿಸ್ಟ್ ಇರೋ ರೂಮ್ ನಂಬರ್ ಯಾವ್ದಮ್ಮ? 804. You took the photographs? Yes, sir? I did. Photography is my hobby. ನೋಡಯ್ಯ, ಇಲ್ಲೇ ನಿಂತಿದ್ದಾನೆ. ಅದೆಷ್ಟೊತ್ತಿನಲ್ಲಿ ನಿಂತಿದ್ನು? ರಿಸೆಪ್ಷನಿಸ್ಟ್ ಹೇಳಿದ ಟೈಮು 10:30. ನೋಡಿ, ಇಲ್ಲಿ ಗಡಿಯಾರದಲ್ಲಿ 10:30 ತೋರಿಸ್ತಾ ಇದೆ. ಇದರಲ್ಲಿ ಏನೋ ಕರಾಮತ್ತಿದೆ ಸರ್. ಮಿನಿಸ್ಟರ್ನ ಕೊಲೆ ಮಾಡಿ ತಪ್ಪಿಸ್ಕೋಬೇಕಾದ್ರೆ ವೈಟ್ ಶೂಟ್ ಹಾಕೊಂಡಿದ್ದ, ನಾನು ಒಂದು ಬಲ್ಗೈಗೆ ಶೂಟ್ ಮಾಡಿದೆ. ಆದರೆ ಫೋಟೋಲ್ ನೋಡಿದ್ರೆ ಅದೇ ಟೈಮಲ್ಲಿ ಡ್ರೈವರ್ ಡ್ರೆಸ್ಸಲ್ಲಿ ರಿಸೆಪ್ಷನ್ ನಿಂತಿದ್ದಾನಲ್ಲ ಸರ್. ಏನ್ ಸರ್ ಇದು? ನನ್ನನ್ನೇ ನಾನು ನಂಬಕ್ಕಾಗ್ತಿಲ್ವಲ್ಲ. ಅಲ್ಲಯ್ಯ, ನಿನ್ನ ನೀನೇ ನಂಬಕ್ಕಾಗಲ್ಲ ಅಂದ್ಮೇಲೆ ನಿನ್ನ ನಾನು ಹೇಗಯ್ಯ ನಂಬಲಿ? ಹಾಗಲ್ಲ ಸರ್, ಮೈಮುಟ್ಟು ಮಾತಾಡಬೇಡ ನೀನು. ಅಲ್ಲಯ್ಯ, ಇರೋ ಗೌರ್ಮೆಂಟ್ ಕೆಲಸ ಎಲ್ಲ ಬಿಟ್ಬಿಟ್ಟು ಪ್ರೂಫ್ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದೆ ಅಲ್ಲ, ಎಲ್ಲ ಪ್ರೂಫ್? ಅದು ಸರ್, ಡೋಂಟ್ ಟಾಕ್ ರಬೀಶ್. ನೋಡು, ಇನ್ನೊಂದು ಸಾರಿ ಈ ಕೇಸಲ್ಲಿ ತಲೆ ಹಾಕಿದ್ರೆ ಐ ವಿಲ್ ಬೂಟ್ ಯು. ನನ್ನನ್ನು ನೋಡಿ, ಐ ವಿಲ್ ಬೂಟ್ ಯು. ಅವನ್ ಸ್ಮಶಾನದ ರೂಟ್ಗೆ ಗೇಟ್ ಓಪನ್ ಮಾಡ್ಬಿಡ್ತೀನಿ. ಸಿಲ್ಕು, ಈಗ ಒಂದು ಕ್ರೇಟ್ ಓಪನ್ ಮಾಡು. ಇನ್ನೂ ಒಂದು ಕ್ರೇಟಾ? ಯಾ ಮಹೇಶ್, ಈಗಾಗ್ಲೇ ಹೆಚ್ಚಿಗೆ ಕುಡಿದಿದ್ದೀರಾ, ಕುಡಿಬೇಡಿ. ನನ್ನಂತ ಒಬ್ಬ ಡೀಸೆಂಟ್ ಮನುಷ್ಯ ಯಾಕೆ ಕುಡಿತಾನೆ? ತಲೆ ಕೆಟ್ಟನೆ ಕುಡಿತಾನೆ. ನನ್ನ ತಲೆ ಕೆಡಿಸಿದ ಯಾರು? ಆ ಎಸ್ ಪಿ. ಆ ಎಸ್ ಪಿ ಅಂದ ತಕ್ಷಣ ಅವನಿಗೇನು ಎರಡು ಕೊಂಬ ಇದೆ? ಈಗಿರೋ ನನ್ನ ಟೆಂಪರ್ಗೆ ಅವನ ನನ್ನ ಕೈಗೆ ಸಿಗ್ಬೇಕು. ಏನು ಮಾಡ್ತೀಯ? ಯಾವನವನು ಓದಿ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಲಿ ಅಂತ ಬಂದೇ ಬಿಡ್ನಲ್ಲಪ್ಪ. ಮೈಂಡ್ ಯುವರ್ ಟಂಗ್. ಪಿಶಾಚಿ ಗಿಶಾಚಿ ಅಂದ್ರೆ ಅಂತೀನಿ ಅಂತೀನಿ. ಇದು ಡೆಮೋಕ್ರೆಟಿಕ್ ಇಂಡಿಯಾ, ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸ್ಟೇಜ್ ಹತ್ತಿ ಮೈಕ್ ಹಿಡ್ಕೊಂಡು ಯಾರು ಯಾರನ್ನ ಬೇಕಾದ್ರೂ ಬೈಬಹುದು. ಅದು ಗುಂಡಾಗಿ ಬೈದ್ರೆ ಅದಕ್ಕೊಂದು ಕನ್ಸೆಷನ್ ಇದೆ, ಗೊತ್ತಾ? ಬಾರಲ್ಲಿ ಕುಡಿದು ಗಲಾಟೆ ಮಾಡಿದೆ ಅಂತ ನ್ಯೂಸೆನ್ಸ್ ಕೇಸ್ ಬುಕ್ ಮಾಡಿ ಒಳಗಾಗ್ತೀನಿ. ನಮ್ಮ ಗುರು ಮೇಲೆ ನ್ಯೂಸೆನ್ಸ್ ಕೇಸ್ ಬುಕ್ ಮಾಡಿ ಒಳಗಾಗ್ತೀನಿ ಅಂತಿದ್ದೀರಲ್ಲ, ನಿಮಗೇನಾದ್ರೂ ಸೆನ್ಸ್ ಇದೆಯಾ? ಅವ್ರು ಏನಾದ್ರೂ ಇನ್ನೊಂದು ಔನ್ಸ್ ಹಾಕಿದ್ರೆ ನಿಮ್ಮನ್ನ ಬಾಲ್ ತರ ಬೌನ್ಸ್ ಮಾಡಿ. ಏನ್ರಿ ಅದು? ನಾವೇನೋ ಕೆಲಸ ಮುಗಿಸ್ಕೊಂಡ್ ಬಂದು ಊಟ ಮಾಡ್ತಿದ್ರೆ ಏನ್ರಿ ನಿಮ್ ಗಲಾಟೆ ಇಲ್ಲಿ? ಎಕ್ಸ್ಕ್ಯೂಸ್ ಮೀ ಸರ್, 10 ಗಂಟೆ ಮೇಲೆ ಇಲ್ಲಿ ಯಾರು ಬಂದು ಡಿಸ್ಟರ್ಬ್ ಮಾಡಬಾರ್ದು. ಓನರ್ ನಮ್ಗೆ ಅಂತ ಪ್ರೊವೈಡ್ ಮಾಡಿದ್ದಾರೆ. ನೀವ್ ಹೋಗ್ಬಿಡಿ ಸರ್. ಏನ್ ಹೋಗ್ಬಿಡಿ, ಏನ್ ಇದ್ರೆ ಏನ್ ಮಾಡ್ಬಿಡ್ತಾನೆ? ಏನ ಮಾಡ್ಬಿಡ್ತೀಯ? ಕಾಲ್ ಮೀ ಮಿಸ್ಟರ್ ಮಹೇಶ್ ಕುಮಾರ್. ನಾನು ಯಾರು ಅಂತ ಗೊತ್ತಾ ನಿನಗೆ? ನಾನೊಬ್ಬ ಪೊಲೀಸ್ ಅಧಿಕಾರಿ. ನೀನ್ ಭಿಕಾರಿ ಅನ್ನ, ನಿನ್ ಪೊಲೀಸ್ ಅಧಿಕಾರಿ ಇರ್ಬೋದು, ನಾನ್ ಸೆಕ್ಯೂರಿಟಿ ಅಧಿಕಾರಿ. ನೀನು ಪಬ್ಲಿಕ್ ಸರ್ವೆಂಟ್, ನಾನು ಪಬ್ಲಿಕ್ ಸರ್ವೆಂಟ್. ನಾನ್ ಸಂಬಳ ತಗೋತೀನಿ, ನೀನ್ ಸಂಬಳದ ಜೊತೆ ಗಿಮ್ಲ ತಗೋತೀಯ. ನನ್ನ ಮೈ ಮೇಲೆ ಕಾಕಿ ಬಟ್ಟೆ ಇಲ್ಲ ಅಂತ ತಾನೇ ನೀನ್ ಇಷ್ಟು ಮಾತಾಡ್ತಾ ಇರೋದು? ಏನೇ ಕಾಕಿ ಬಟ್ಟೆ ಇಲ್ಲ ನೋಡು, ಹಳದಿ ಕೆಂಪು. ಈ ಹಳದಿ ಕೆಂಪುಗೆ ನಮ್ ಕರ್ನಾಟಕದಲ್ಲಿ ಏನ್ ಬೆಲೆ ಇದೆ ಅಂತ ನಿನಗೇನೆ ಗೊತ್ತು? ಹೇಳುದಿದ್ರು
ರಾತ್ರಿ ಎಲ್ಲ ಅಷ್ಟೊಂದು ಕುಡಿಯೋದು, ಇಷ್ಟೊತ್ತಾದ್ರೂ ಮಲಗೋದು. ಈಗ ನೀನ್ ಎಲ್ಲಿ ಮಲಗಿದ್ಯಾ ಗೊತ್ತಾ? ಹೌದು, ನಾನ್ ನೆಲದ ಮೇಲೆ ಯಾಕೆ ಮಲಗಿದ್ದೀನಿ? ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ ಕುಡಿದು ಬಾರಲ್ಲಿ ಬಿದ್ದಕೊಂಡಿದ್ದೆ. ಲುಕ್, ಡ್ಯೂಟಿ ಟೈಮ್ ಆಯ್ತು, ಗೆಟ್ ಅಪ್. ಗೆಟ್ ಅಪ್ ರಾ. ಹಾಯ್ ರೂಪು. ಹಾಯ್ ಬಲ್ಕಿ. ರೂಪುಗೆ ಅಫ್ಟೇರ್ ಮನೆ ತೋರಿಸು. ನಮ್ಮನ್ ಬಿಸ್ತಿರಲ್ಲಿ ಮುಳುಗಿಸ್ತಾ ಇದೆಯಲ್ಲಮ್ಮ. ನಾನು ಹೇಳ್ತಾನೆ ಇದೀನಿ, ಅವನ ಒಳಗ್ ಕಳಿಸ್ತಾ ಇದೆಯಲ್ಲಮ್ಮ. ಅವ್ನು ನೋಡಿದ್ರೆ ಒಳ್ಳೆ ಬಾಂಬ್ ಹಾಕೋ ರೀತಿ ಇದ್ದಾನೆ. ಅಲ್ಲೆಷ್ಟು ಬಾಂಬ್ ಹಾಕಿದನೋ, ಇಲ್ಲೆಷ್ಟು ಬಾಂಬ್ ಹಾಕ್ತಾನೋ. ಪಂಜಾಬ್ ಎನ್ನಾ ಪರ್ಸನಾಲಿಟಿ. ಅಯ್ಯ ಶಡ, ನನ್ನ ಪರ್ಸನಾಲಿಟಿ ಬಗ್ಗೆ ಯಾವತ್ತಾದ್ರೂ ಹೇಳಿದ್ಯೇನೆ? ಇದು ಪರ್ಸನಾಲಿಟಿನಾ? ಮುನ್ಸಿಪಾಲ್ಟಿ. ವಾಟ್ ಮುನ್ಸಿಪಾಲ್ಟಿ? ನೀರ್ ನಿಂತೋಗಿದ್ಯಲ್ಲ, ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿ ನೀರ್ ಬಿಡಕ್ ಹೇಳ್ತಾ ಇದ್ದಾಳೆ. ಮಿಸ್ಸಸ್ ಬಲ್ಕಿ ಸಾಮ್ಸನ್, ಮನೆ ಅಚ್ಚುಕಟ್ಟಾಗಿದೆ, ನನಗೆ ತುಂಬಾ ಹಿಡಿಸ್ತು. ಇಲ್ಲಿ ಯಾರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರು? ಸಿಂಗು ಬಾಯ್. ಬಾಯ್ ಬಾಯಿ. ಏ ಬಾಯಿ, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದೀರಲ್ಲ, ಯಾವ ನೈಟಿ ಸ್ಕೂಲ್ ಅಲ್ಲಿ ಕಲ್ತ್ರಿ ಅಂತ? ತಂದೆ ಪಂಜಾಬ್. ಗೊತ್ತಾಗ್ತಾ ಇದೆಯಲ್ಲ, ತಾಯಿ ಕನ್ನಡದವರು. ಹಿಂಗಾರ್ರೆ ಮಮ್ಮಿ ಇದು ಬಂದುಟ್ಟೆ. ಅಯ್ಯೋ ದುಮುಕ್ಬೇಡಿ. ನಿನ್ಗೇನ್ ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬ್ರಷ್ ಹಾಕಿ ಮಮ್ಮಿ. ಮಮ್ಮಿ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮಗೊಂದು ಮಾತು ಹೇಳ. ಹೇಳು. ಈ ವಟಾರದಲ್ಲೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನೀವು ಒಬ್ರೆ. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕಣಿ. ಹಾಯ್ ರೂಪ್ ಸಿಂಗ್. ಹಲೋ ಮಿಸ್ಟರ್ ಮಹೇಶ್. ಇವ ನಿನಗೆ ಗೊತ್ತಾ? ರೂಪ್ ಸಿಂಗ್ ಗೌಡ, ರಿಟೈರ್ಡ್ IPS. ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ಕೊಂಡಿದ್ದೀರಾ ನೀವು? 30 ಮರಣರು, 11 ರೇಪು. 11? ಅಯ್ಯೋ ಅಷಡಿ ಓಡಿ ಉಳ್ಳ. ಮಮ್ಮಿ 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 ಮಮ್ಮಿ, ಕ್ಯಾಪು ನಂದು, ಕ್ಯಾಪು ಕ್ಯಾಪು ನಂದು. ಅವ್ರೇನೋ ಪಾಪ ಬುಲ್ಟನ್ ಬಿಟ್ರು, ಅಷ್ಟಕ್ಕೆ ಅವ್ರ ಹೆಸರನ್ನ ರೇಪ್ ಸಿಂಗ್ ಅಂತ ಬದಲಾಯಿಸ್ಬಿಟ್ರ? ಹಾಗಲ್ಲ ಮಹೇಶ್. ಹೇಗೆ? ಇಷ್ಟ ವರ್ಷ ನಾವೆಲ್ಲ ಕಾಂಪೌಂಡ್ ಅಲ್ಲಿ ತುಂಬಾ ನೆಮ್ಮದಿಯಾಗಿದ್ವಲ್ಲ. ಬೇರೆ ಊರಿಂದ ಬಂದಿದ ತಕ್ಷಣ ನಿಮ್ ನೆಮ್ಮದಿನ ಹಾಳು ಮಾಡಕ್ಕೆ ಬಂದಿದ್ದಾರೆ ಅಂತ ತಾವ್ ತಿಳ್ಕೊಂಡಿರೋದು ಬಹಳ ತಪ್ಪು. ಅದು ಯಾರ್ ಯಾವ ಊರಿಂದನೇ ಬರ್ಲಿ, ಯಾವ ದೇಶದಿಂದ ಬರ್ಲಿ, ಬರೋರ್ನೆಲ್ಲ ಬನ್ನಿ ಬನ್ನಿ ಅಂತ ಕರೆಯೋದು ನಮ್ ಕನ್ನಡಿಗರ ದೊಡ್ಡತನ. ಚೆನ್ನಾಗಿ ಹೇಳಿದ್ರಿ ಮಿಸ್ಟರ್ ಮಹೇಶ್. ಥ್ಯಾಂಕ್ ಯು. ನನ್ನ ಕೆಲ್ಸ ಹೊತ್ತಾಯ್ತು, ಬರ್ತೀನಿ ಗೌಡ್ರೆ. ಹೋಗಿ ಹೋಗಿ. ರೂಪು ನನಗೆ ಕೆಲ್ಸ ಇದೆ. ಇವನ್ಗೂ ಕೆಲ್ಸ ಇದೆ, ಅವನ್ಗೂ ಕೆಲ್ಸ ಇದೆ, ನನಗೆ ಏನು ಕೆಲ್ಸ ಇಲ್ವಲ್ಲಪ್ಪ. ಏನ ಸದ್ಯಕ್ಕೆ ಈಗೊಂದು ಕೆಲ್ಸ ಸಿಕ್ತು. ಅವಾಗ ನೋಡಿದ್ರು ನನ್ನ ಲೇಟು ಲೇಟು ಅಂತೀಯಲ್ಲ, ಇವತ್ ಯಾರು ಲೇಟು? ಏನಿಲ್ಲಮ್ಮ, ನಮ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಯಾಕೆ? ಬರೋ VIPಗಳು ಬಹಳ ದೊಡ್ಡ ಮನುಷ್ಯರು. ಇರ್ಲಿ, ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಡ ಅಂತ ನಮ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನ ಕರೆದಿದ್ದಾರೆ. ನೋ ಪ್ರಾಬ್ಲಮ್, ಎಲ್ಲ ನೀನೇ ನಿಂತು ನೋಡ್ಕೋಬೇಕು. ಓಕೆ, ವೆನ್ ಐ ಆಮ್ ಹಿಯರ್ ನೋ ಫಿಯರ್, ವಿಲ್ ಮೇಕ್ ಎವ್ರಿಥಿಂಗ್ ಅ ಬಿಗ್ ಸಕ್ಸಸ್. ಗಂಟ್ ಹಾಕೋ ವಯಸ್ಸಲ್ಲಿ ಟೆಂಟ್ ಹೊಡೆಯೋ ಪರಿಸ್ಥಿತಿ ನೋಡು ನಮ್ದು. ಯಾರಪ್ಪ ಆಟೋಲ್ ಬಂದಿದ್ದು? ಡೆಲಿಗೇಟ್ಸ್. ನಿನಗ್ ಯಾಕೋ ಅದಲ್ಲ, ಇದೆಲ್ಲ ಆಮೇಲೆ ಮಾಡಬಹುದು, ಮೊದಲು ನೀವಿಬ್ರು ರೆಡಿ ಆಗಿ. ನಮ್ದೆಷ್ಟೊತ್ತಮ್ಮ? ಎಸ್ ಓಕೆ ಓಕೆ, ಡೆಲಿಗೇಟ್ಸ್ ಗೇಟ್ ಹತ್ರ ಬಂದಾಯ್ತು. ಕಮ್ ಫಾಸ್ಟ್, ಕಮ್ ಆನ್ ಮೂವ್. ಎಕ್ಸ್ಕ್ಯೂಸ್ ಮಿ ಸರ್, ಬಂದೋಬಸ್ತ್ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡ್ಬರ್ತೀನಿ, ಆಮೇಲೆ ತಾವು ಬರ್ಬೋದು ಸರ್.
ಡೆಲಿಗೇಟ್ಸ್ ಎಲ್ಲ ಬಂದಿದ್ದಾರೆ, ಜೊತೆಗೆ ಬಾಸು ಬಂದಿದ್ದಾರೆ. ಬಂದೋಬಸ್ತ್ ಎಲ್ಲ ಸರಿಯಾಗಿದೆ ತಾನೆ? ಎಸ್ ಸರ್, ಎವ್ರಿಥಿಂಗ್ ಇಸ್ ರೆಡಿ. ಆಯ್ತೇನಪ್ಪ? ಆಯ್ತು, ನಾನು ರೆಡಿ. ಹಾಂ ಮತ್ತೆ? ಯಾ ಅಯ್ಯೋ, ಶೂ ನೋಡೋ ಎಷ್ಟು ಗಲೀಜಾಗಿದೆ, ಒಂಚೂರು ಬ್ರಷ್ ಕೊಡೋ. ಏ ನೀನೊಬ್ಬ, ಡ್ಯೂಟಿ ನನ್ನ ಬ್ರಷು, ಮನೇಲಿ ಮಾಮಿ ಬ್ರಷು. ಕೊಡ್ಕೊಡ್ಕೊಡ್ಕೊಡ್ ತಗೋ. ಓ ಥ್ಯಾಂಕ್ ಯು. ಶೂ ವಿಷಯದಲ್ಲಿ ಮಾತ್ರ ಬಹಳ ಕ್ಲೀನ್, ನನಗೆ ಸ್ನಾನ ಮಾಡದೆ ಹೋದ್ರೂ ಪರವಾಗಿಲ್ಲ, ಶೂ ಮಾತ್ರ ಪಳಪಳ ಅಂತಿರ್ಬೇ. ಮಿಸ್ಟರ್ ಮಹೇಶ್ ರಾಮು. ಯಾ ಮೇಡಮ್. ಎಸ್ ಮೇಡಮ್. ಟೇಕ್ ಪೊಸಿಷನ್ಸ್. ಓಕೆ ರಾಮು. ಕಾರ್ಡ್ಸ್ ಆಡೋರ್ಗೆಲ್ಲ ಸೆಕ್ಯೂರಿಟಿ ಕೊಡ್ಬೇಕು ನೋಡು. ನಾವು ಯಾಕೆ ಒಬ್ಬ ಕೈಯಲ್ಲಿ ಕಾರ್ಡ್ಸ್ ಹಿಡ್ಕೊಂಡು ಹೋಗೋದು ನೋಡಿದೆ? ಅವ್ರ ಕೈಯಲ್ಲಿ ಕಾರ್ಡ್ಸ್ ಆದ್ರೂ ಹಿಡ್ಕೊಳ್ಳಿ, ಇನ್ನೇನಾದ್ರೂ ಹಿಡ್ಕೊಳ್ಳಿ, ಅವೆಲ್ಲ ನಿನಗೆ ಯಾಕೋ? ನಮ್ಮ ಡೈಲಾಗ್ ನಮ್ಗೆನ? ಒಳ್ಳೇದಾಯ್ತು ಡೇ ಹಾಕೊಂಡಿದ್ದು. ಎಲ್ಲಿ ಹೋದ್ರೆ ಇಡೀ ರಾತ್ರಿ ಚಳಿಯಲ್ಲಿ ನಿಂತ್ಕೊಂಡು ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಇಲ್ಲೂ ಕಚ್ತಾ ಇದೆ. ಸೋರ್ ಕೇರಿಯಾ ನಿನಗೇನಪ್ಪ ಮೇಡಮ್ಮೆ, ನಿನ್ನವರು ಡೇ ಆದ್ರೂ ಹೂ ಅಂತಾರೆ, ನೈಟ್ ಆದ್ರೂ ಹೂ ಅಂತಾರೆ, ನನ್ನ ಗತಿ ಹೇಳು. ಯಾರು ಅದು ಕಿರ್ಚಿದ್ದು? ನಿನಗೆ ಯಾಕೋ, ಯಾರಾದ್ರೂ ಕಿರ್ಚಿದ್ರೆ ನಮ್ಮ ನೈಟ್ ನೋಡಿ ನೋಡ್ಕೋತಾರೆ. ಸರಿ ಮಲಗು, ಬೆಳಗ್ಗೆ ಬೇಗ ಎದ್ದು ಎರಡು ಗೇಮ್ ವಾಲಿಬಾಲ್ ಆಡೋಣ. ಏನು ಎಲ್ಲಿಗೋ ಬಂದೆ ಬಂದೆ. ವಾಟ್ ಹ್ಯಾಪನ್ ಸರ್? ವೈಟ್ ಸೂಟ್ ಹಾಕೊಂಡು ಈ ಕಡೆ ಯಾರಾದ್ರೂ ಹೋದ್ರ? ಇಲ್ವಲ್ಲ ಸರ್. ಆರ್ ಯು ಶೂರ್? ಶೂರ್. ಮಹೇಶ್ ಏನ್ ವಿಷಯ? ಆ ಮಿನಿಸ್ಟರ್ ಶೂಟ್ ಮಾಡಿದ ಅದೇ ವ್ಯಕ್ತಿ ಈ ಕಡೆ ಹೋದಾಗಾಯ್ತು. ಯಾವಾಗ? ಈಗ. ನೋ ಚಾನ್ಸ್. ಈಗ ತಾನೇ ಆ ಕಡೆಯಿಂದ ರೌಂಡ್ಸ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಈ ವಿಷಯನ ಈ ಡೆಲಿಗೇಟ್ಸ್ ತಿಳಿಸೋದು ಒಳ್ಳೇದಲ್ವಾ? ನೋ ನೋ, ಯಾವುದೇ ಕಾರಣಕ್ಕೂ ನಾವು ಕರೀದೆ ಯಾರು ಒಳಗೆ ಬರಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ಗೋ ಸ್ಲೀಪ್ ಐಸಿ. ಓಕೆ. ಡ್ಯೂಟಿ ರಿಪೋರ್ಟ್ ಮಾಡಕ್ಕೆ ಇನ್ನ ಹಾಫ್ ಅನ್ ಅವರ್ ಟೈಮ್ ಇದೆ. ಲಾಸ್ಟ್ ಗೇಮ್. ಓಕೆ ಓಕೆ. ಯಾ ಏನೋ ಮಾಡ್ತಿದ್ಯಾ? ಹಾ ಹಾ ಹಾ, ಬಂದೆ 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 ಬಂದೆ. ಲೇ 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 ಲೇ, ಎದ್ದಾಳೆ ಎದ್ದಾಳೆ ಎದ್ದಾಳೆ. ಏನಾಯ್ತು? ಬಿದ್ದ್ಬಿಟ್ಟೆ ಕಣ. ನೋಡ್ಕೊಂಬರ್ಬಾರ್ದ? ನೋಡಿದ್ದಕ್ಕೆ ಬಿದ್ದಿದ್ದು. ಏನ್ ನೋಡಿದ್ಯೋ? ಏ ನೋಡಲ್ಲಿ ಯಾವುದು? ಆ ಹುಡುಗಿ ನೋಡು, ಆ ಚಿಕ್ಕದ. ಅವಳಲ್ಲ ಕಣ, ಪಕ್ಕದ್ದು. ಚೆನ್ನಾಗಿದ್ದಾಳಲ್ಲ. ಚೆನ್ನಾಗಿದೆ. ಏನೀಗ? ಅಕ್ಕ, ಅವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ, ನಂಗೆ ಯಾಕೋ ಭಯ ಆಗ್ತಿದೆ. ಬಾ ಓಡೋಗಣ. ಅಕ್ಕ ನಿನ್ ಗೇಟ್ ಹತ್ರ ಇರು, ನನ್ ಮನೆಗೆ ಹೋಗ್ಬರ್ತೀನಿ. ಸರಿ ಕಣೆ. ಆಹಾ, ನಮ್ ಸೆಕ್ಯೂರಿಟಿ ಟೀನೇ ಟೀ. ಅದಕ್ಕೆ ಎರಡು ಕಪ್ ಕೊಡ್ದ್ಬಿಟ್ಟೆ. ಮತ್ತೆ ಅಯ್ಯಯ್ಯೋ, ಇವನ್ ನೋಡು. ಲೋ, ಏನಾಯ್ತು ನಿನ್ಗೆ? ಟೀ ಕುಡಿಯೋ. ನನ್ ಮನ್ಸೆಲ್ಲ ಅಲ್ಲೇ ಇದೆಯಪ್ಪ. ಎಲ್ಲಿ?
ನನ್ನ ಜೀವನದಲ್ಲಿ ಮದುವೆನೇ ಮಾಡ್ಕೋಬಾರ್ದು ಅಂತ ಇದ್ದೆ. ಆದ್ರೆ ಆ ಹುಡುಗಿ ನೋಡ್ಮೇಲೆ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳು. ಹಾಗೆ ಅನ್ಕೊಳ್ಳಿಯಪ್ಪ. ಯಾರು ಅದು? ನಮ್ಮ ಅಜ್ಜಿ. ಅಲ್ಲ ಕಣ, ಈಗ ನೋಡಿದ್ವಲ್ಲ ಆ ಹುಡುಗಿ ಅವಳೆ. ಹ್ಮ್, ಶುರು ಆಯ್ತಿ ಒಂದು. ಓ ಆರಡಮ್ಮಾಯೆ, ಎಣ್ಣೆ ಅಡಿಕೆ. ಏ ಮಹೇಶ್, ನೀನು ಟೈಗರ್ ಅಂತ ಟಗರ್ ಮೇಲೆ ಬೀಳೋದ? ಆ ಟಗರ್ಗೆ ಈ ಫಿಗರೇ ಸಾಕು. ಅಪ್ಪ ಟಗರು ಇಳಿತಾ ನಿನ್ ಪೋಗರು. ಅಯ್ಯೋ ಪಾಪ. ಹೆದರ್ಕೋ ಬೇಡಮ್ಮ, ನಿನ್ಗೇನು ಆಗಿಲ್ಲ ತಾನೆ? ಏನಮ್ಮ ನಿನ್ ಹೆಸರು? ಸೌಮ್ಯ. ಅಯ್ಯೋ ಅಮ್ಮ, ಈಗಿನ ಕಾಲದ ಹೆಣ್ಮಕ್ಳು ಸೌಮ್ಯವಾಗಿರಬಾರ್ದು, ಹೀಗಿರ್ಬೇಕು. ಸೌಮ್ಯ, ನಿಮ್ ಮನೆಯಲ್ಲಿ? ಅಲ್ಲಿ. ಸೌಮ್ಯ ನಿಮ್ ಮಗಳ ಅಮ್ಮ? ಹೌದು. ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ತೋಪಲ್ಲಿ ಯಾವನೋ ಲೋಫರ್ ಇವಳ ಹಿಡ್ಕೊಂಡು ಎಳದಾಡ್ತಾ ಇದ್ದ. ನಾನು ಹೋಗಿ. ಹೌದೌದು, ಇವರೇ ಅಲ್ಲಿ ಹೋಗಿ ಚೆನ್ನಾಗಿ. ಯಾರಮ್ಮ ಅದು? ಬೇರಾರ ಅಕ್ಕೆ. ಯಾರು? ನೀನಾ? ಲೇ, ನನ್ ತಮ್ಮ ಹುಟ್ಟಿರೋದೇ ನಿಂಗೋಸ್ಕರ ಕಣೆ. ಅವನ್ ಹುಟ್ಟಿದ್ರೆ ನಿಂದೇನೆ ಹೋಯ್ತು? ಅಲ್ಲ ಕಣೆ, ವಯಸ್ಸಿಗೆ ಬಂದಿರೋ ಹುಡುಗಿ ಹತ್ರ ನಿನ್ ತಮ್ಮ ಆತರ ನಡ್ಕೋಬಹುದಾ? ಸಾಕ್ ಮುಚ್ಚಿ ಬಾಯ್ನ. ಹಂಗಣ ಪರ, ಈ ಮುಸುಡಿಗೆ ಇವನಲ್ಲದೆ ಇನ್ಯಾರು ಸಿಗ್ತಾರೆ? ಮಹಾ ತ್ರಿಪುರ ಸುಂದರಿ ಇಲ್ಲಿ ನೋಡ್ರಪ್ಪ. ನೋಡ್ತಿದ್ವಲ್ಲ, ಇದು ನಮ್ಮ ಮನೆ ವಿಷಯ, ನಾನ್ ನೋಡ್ಕೊಳ್ತೀನಿ. ತಾವಿನ್ನು ಅರ್ಥವಾಯ್ತು, ಅರ್ಥವಾಯ್ತು ಅಮ್ಮ. ಅಯ್ಯ ಸ್ವಾಮಿ. ಲೋ, ಅವ್ರು ಹೇಳಿದ್ದು ನಮ್ಮೂರ್ ಜನ ಹೋಗಕ್ಕೆ. ಮದುವೆ ಆದ್ರೆ ಇಂತ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನಿನಗೆಂತ ಒಬ್ಬ ವಿಲನ್ ಹುಟ್ಕೊಂಡ್ಬಿಟ್ಟ ನೋಡು. ಏನು ಮಾಡೋದು? ಸೆಕ್ಯೂರಿಟಿ ಕಾವಲ್ ಕಾಯ್ದು ಬಿಟ್ಬಿಟ್ಟು ಕರಾಟೆ ಕ್ಲಾಸಿಗೆ ಸೇರ್ಬಿಡು. ಅಯ್ಯೋ ಪಾಪ, ಗಿಣಿ ಅಂತ ಹುಡುಗಿ ಕಾಡ್ ಬೇಕಗಳ ಮಧ್ಯೆ ಸಿಕ್ಕಾಕೊಂಡಿದ್ಯಲ್ಲ. ನನಗೂ ಅದೇ ಫೀಲಿಂಗ್. ನಿನ್ ಫೀಲಿಂಗ್ ಎರಡ್ ರೌಂಡ್ ಕೊಡ್ತೀನಿ, ಹಾಕ್ಬಿಡು. ನಿನ್ ಫೀಲಿಂಗ್ ಎಲ್ಲ ಟೆಂಟ್ ಸೀಲಿಂಗ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಏನ್ ಗುರು, ಒಬ್ರೆ ಮಲ್ಕೊಂಡ್ಬಿಟ್ಟಿದಿರಲ್ಲ. ಇನ್ ಎಷ್ಟ್ ಜನರ ಜೊತೆ ಮಲ್ಕೋಬೇಕಪ್ಪ? ಅಲ್ಲ, ದಿವಸ ನಿಮ್ ಜೊತೆ ರಾಮಕೃಷ್ಣ ಮಲ್ಕೋತಿದ್ದ, ಇವತ್ತೆಲ್ಲಿ ಕಾಣಿಸ್ತಾ ಇಲ್ಲ. ಅದೇ ಹೊಸ್ದಾಗ ಒಂದ್ ಹುಡುಗಿನ ಲವ್ ಮಾಡ್ತೀನಿ ಅಂತ ಹೇಳದ್ನಲ್ಲ, ಅವ್ರ ಮನೆ ಮುಂದೆ ದೇವದಾಸ್ ತರ ನಾಯಿ ಹಿಡ್ಕೊಂಡ್ ಕಾಯ್ತಿರ್ಬೇಕು. ಅಬ್ಬ, ಸದ್ಯ ಅವ್ನ್ ಇವತ್ತಾದ್ರೂ ಇಲ್ಲಿಲ್ವಲ್ಲ. ದಿವಸ ಜನರಲ್ ವಾರ್ಡಲ್ ಮಲಗಿ ಮಲಗಿ ಬೇಜಾರಾಗ್ಬಿಟ್ಟಿದೆ. ಇವತ್ತಾದ್ರೂ ನಿಮ್ ಜೊತೆ ಸ್ಪೆಷಲ್ ವಾರ್ಡಲ್ ಮಲಗೋ ಅವಕಾಶ ಸಿಕ್ತಲ್ಲ ಗುರು, ವಿತ್ ಯುವರ್ ಕೈಂಡ್ ಪರ್ಮಿಷನ್. ಅಡ್ಮಿಷನ್. ಅಕ್ಕ, ಮಾವ ಈ ಕಡೆನೆ ಬರ್ತಿದ್ದಾನೆ. ನಾನು ಅವನ ಹತ್ರ ಹೋಗಿ ಅಕ್ಕ ಹೊಳೆ ಕಡೆ ಹೋಗಿದ್ದಾಳೆ ಅಂತ ಹೇಳಿ ಅವನ್ನ ಆ ಕಡೆ ಕಳಿಸ್ಬಿಡ್ತೀನಿ. ನೀನ್ ಇಲ್ಲೇ ಕೂತಿರು, ಬರ್ಲ. Very much grateful to your security service. It's okay sir, it's our duty. Disperse. Hello, edukola. ಸುರಾಂಗನಿ ಸುರಾಂಗನಿಕ ಮಾಲಕನವಾ
ಮಾಲೆ 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 ಸುರಾಂಗನಿಕ ಮಾಲೆ ಸುರಾಂಗನಿಕ ಮಾಲೆ ಕನವ ಹೊಯ್ 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 ಮಾಲ ಮಾಲ ಮಾಲೆ ಸುರಾಂಗನಿಕ ಮಾಲೆ ಸುರಾಂಗನಿಕ ಮಾಲೆ ಕನವ ನಾನು ಸ್ಟಾಪ್ ಅಂದಿದ್ದು ಗಾಡಿಗಲ್ಲ ನಾನು ಕನ್ನಡ ಹಾಡು ಹೇಳ್ತೀನಿ ಒನ್ ಟೂ ತ್ರೀ ಫೋರ್ ಅರೆ ಸೌಮ್ಯ ನೀನ್ ಯಾವಾಗ ಬಂದೆ ಯಾವಾಗ ಬಂದೆ ಹೊಡ್ಕೊಂಡ್ ಬಂದೆ ಅಂತ ಹೇಳು ಲವ್ ತೆಗಿಯೋ ಕಾಲ್ನ ಇವನು ಲವ್ ಅಟ್ ಫಸ್ಟ್ ಸೈಟ್ ಅಂದಾಗಲೇ ನನಗೆ ಡೌಟ್ ಬಂತು ಸೌಮ್ಯ ನೀನ್ ಯಾಕಮ್ಮ ಈ ಬಸ್ನಲ್ಲಿ ಬಂದೆ ಮಾವ ಅಟ್ಟಿಸ್ಕೊಂಡ್ ಬಂದ ಪುಟ್ಟಿ ಇಲ್ಲಿ ಬಚ್ಚಿಡ್ಕೋ ಅಂತ ಹೇಳಿದ್ಲು ಅದಕ್ಕೆ ಅಯ್ಯೋ ಪಾಪ ಅಯ್ಯೋ ಪಾಪ ಕರ್ಕೊಂಡು ಹೋಗಿ ಮನೆ ಬಿಟ್ಬಿಟ್ಟು ಬರೋಣ ಈಗಾಗಲೇ 40 ಕಿಲೋಮೀಟರ್ ಬಂದಿದೀವಿ ವಾಪಸ್ 40 ಕಿಲೋಮೀಟರ್ ಹೋಗು ಅಂತೀಯ ಅಷ್ಟು ಜಲ್ದಿ 5 ಗಂಟೆ ಆಗುತ್ತಲ್ಲೋ ಸರ್ ಪೆಟ್ರೋಲ್ ಬಂಕ್ ಎಲ್ಲ ಸ್ಟ್ರೈಕು ಇರೋ ಡೀಸೆಲ್ ಸಾಲ್ದು ಆಗಲ್ವೇನಪ್ಪ ಹೋಗಿ ಬರಕ್ ಆಗಲ್ಲ ಸರ್ ಗುರುವೆ ಒಂದ್ ಕೆಲಸ ಮಾಡೋಣ ರಸ್ತೆಲ್ಲಿ ಹೋಗ್ತಾ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಹೊರಟೋಗಣ ಏನ್ ಸಿಲ್ಕಮ್ಮ ಇದೇನಾ ಹುಡುಗಿ ಹೌದು ಸರ್ ಡೀಟೇಲ್ ಆಗಿ ಹುಡುಗಿ ಬಗ್ಗೆ ಒಂದು ರಿಟರ್ನ್ ಕಂಪ್ಲೇಂಟ್ ಬರ್ಕೊಡಿ ಕೊಡಿ ಸರ್ ಮೇಡಮ್ ಕಂಪ್ಲೇಂಟ್ ಸರ್ ಒಂದು ಫೋನ್ ಮಾಡ್ಬೋದಾ ಯಾರಿಗೋ ಫೋನು ಸೌಮ್ಯನ್ ಮನೆಗೆ ಅವ್ರಿಗೆ ಫೋನ್ ಬೇರೆ ಇದೆಯಾ ಇಲ್ಲ ಇವ್ರ ಮನೆ ಪಕ್ಕದಲ್ಲಿ ಒಂದು ಪೋಸ್ಟ್ ಆಫೀಸ್ ಇದೆ ಎಲ್ಲ ಸೆಟಪ್ ಮಾಡ್ಕೊಂಡೇ ಬಂದಿದ್ದಾನೆ ಹಲೋ ಸರ್ ಹಲೋ ಪೋಸ್ಟ್ ಆಫೀಸ್ ನೋಡಿ ಸರ್ ಆ ಪಕ್ಕದಲ್ಲಿ ಸೌಮ್ಯ ಮನೆಯವ್ರನ್ನ ಯಾರಾದ್ರೂ ಕರೀತೀರಾ ಸ್ವಲ್ಪ ಅರ್ಜೆಂಟ್ ಆಗಿ ಯಾರು ಇಲ್ವಾ ಓಹೋ ನೋಡಿ ಸರ್ ಅವ್ರಿಗೊಂದು ಅರ್ಜೆಂಟ್ ಆಗಿ ಮೆಸೇಜ್ ಕೊಡ್ಬೇಕಲ್ಲ ನೋಡಿ ಸೌಮ್ಯ ಅವರು ತಪ್ಪಿಸ್ಕೊಂಡು ನಮ್ ಬಸ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಅವ್ರನ್ನ ಬೆಂಗಳೂರು ಸಮೀಪ ಇರೋ ಸಿದ್ದಾಪುರ ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿರ್ತೀವಿ ದಯವಿಟ್ಟು ಯಾರಾದ್ರೂ ಬಂದು ಅವ್ರನ್ನ ಕರ್ಕೊಂಡು ಹೋಗಕ್ ಹೇಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಯ್ತು ನಮಸ್ತೆ ಸರ್ ಸೌಮ್ಯ ಅಲ್ಲ ಬಾಮ ಬಾಮ ಪಕ್ಕಕ್ಕೆ ಸರ್ ಹುಡುಗಿಗೆ ಭಯ ಜಾಸ್ತಿ ಅವಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಅಪ್ಪ ನಂದು ನೈಟ್ ಡ್ಯೂಟಿ ನೈಟ್ ಅಲ್ಲ ನೋಡ್ಕೋತೀನಿ ನಾನ್ ನೋಡಿದ ಮೇಲೆ ನಮ್ ಎಸ್ ಐ ಸಾಹೇಬ್ರು ಅವರು ಚೆನ್ನಾಗಿ ನೋಡ್ಕೋತಾರೆ ನಮ್ ಎಸ್ ಐ ಸಾಹೇಬ್ರು ರೌಂಡ್ ಡ್ಯೂಟಿಗೆ ಹೋಗಿಸ್ಕೊಂಡ್ಬಂದು ಅವರು ರೌಂಡ್ ರೌಂಡ್ ಆಗಿ ನೋಡ್ಕೋತಾರೆ ಒಟ್ಟಲ್ಲಿ ಬೆಳಗಾಗೋವರೆಗೂ ನಾವೆಲ್ಲ ಚೆನ್ನಾಗಿ ನೋಡ್ಕೋತೀವಿ ಹೋಗಪ್ಪ ನೋಡ್ಕೋತೀವಿ ಮಹೇಶ ರಾತ್ರಿ ಎಲ್ಲ ಇಲ್ಲೇ ಟೆಂಟ್ ಹೊಡಿತೇನೆ ಅನ್ಕೊಂಡ್ವಿ ಬಂದ್ಬಿಟ್ಟಪ್ಪ ಬಂದ ಏನಯ್ಯ ಇದು ಅನ್ಯಾಯ ಏನು ರಾತ್ರಿ ಎಲ್ಲಾ ಚೆನ್ನಾಗಿ ನೋಡ್ಕೋತೀವಿ ಚೆನ್ನಾಗಿ ನೋಡ್ಕೋತೀವಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನಲ್ಲ ಪೊಲೀಸ್ ಕೆಲ್ಸಕ್ಕೆ ಬರಕ್ ಮುಂಚೆ ಅವ್ರ ಅಪ್ಪನ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಓದುತ್ತಿದ್ನೋ ಏನೋ ನೋನಿ ತಮಾಷೆ ಮಾಡ್ಬೇಡಯ್ಯ ನೋಡು ಸೌಮ್ಯ ನಿಲ್ ಬಿಡೋದೇ ಬೇಡ ವಾಪಸ್ ಕರ್ಕೊಂಡು ಹೋಗ್ಬಿಡೋಣ ಕರ್ಕೊಂಡೋಗಪ್ಪ ನಿಮ್ ಮನೆಗೆ ನಮ್ಮನೆಗ ನಮ್ಮ ಅಪ್ಪ ಇಷ್ಟೊತ್ತಲ್ಲಿ ಫುಲ್ ಟೈಟ್ ಆಗಿ ಕೂತಿರ್ತಾರೆ ಕಣೋ ನಾನೇನಾದ್ರೂ ಅವಳ ಮನೆ ಕರ್ಕೊಂಡು ಹೋದ್ರೆ ಬೂಟ್ ಕಾಲಲ್ಲಿ ಒದ್ದು ಆಚೆ ಕಟ್ಬಿಡ್ತಾನೆ ಆಮೇಲೆ ನನಗೆ ಮದುವೆನೂ ಇಲ್ಲ ಮುಂಜಿನೂ ಇಲ್ಲ ಬಾರೇ ಕಣೆ ಅಮ್ಮ ಅಮ್ಮ ಸಿಲ್ಕಮ್ಮ ಇವತ್ತು ಒಂದು ನೈಟ್ ಇವತ್ತು ಒಂದು ರಾತ್ರಿ ಸೌಮ್ಯನ ನಿಮ್ ಮನೇಲಿ ನಮ್ಮನೇಲಿ ಇಟ್ಕೊಳಕ್ ನನಗೇನು ಅಭ್ಯಂತರ ಇಲ್ಲ ಆದ್ರೆ ಪರವಾಗಿಲ್ವಾ ಬೇಡವಾ ಬೇಡ ನಿಮ್ಮನೇಲಿ ಬೇಡವೇ ಬೇಡ ಮೊದಲೇ ನಾನು ಕೇರ ಫುಟ್ಪಾತ್ ಅವಳನ್ನ ಕರ್ಕೊಂಡೋಗಿ ಎಲ್ಲಿ ಇಟ್ಕೊಳ್ಳಿ ಮಹೇಶ ನೋಡಪ್ಪ ನನ್ನ ಹತ್ರ ಇರೋದಿಷ್ಟೇ ಅಡ್ಜಸ್ಟ್ ಥ್ಯಾಂಕ್ ಯು ಇಲ್ಲಪ್ಪ ಮತ್ತೆ ಸೌಮ್ಯನ ಒಂದು ನೈಟ್ ನಿನ್ ಮನೇಲಿ ಇಟ್ಕೊಳ್ಳಪ್ಪ ಏ ನಾನು ಒಬ್ಬ ಬ್ರಹ್ಮಚಾರಿ ಕಣೋ ಆದ್ರೂ ನೀನು ಜೆಂಟ್ಲ್ಮನ್ ಅಲ್ವಾ ಅದಕ್ಕೆ ಅಲ್ವಾ ನನ್ನ ಮಿಸ್ಟರ್ ಮಹೇಶ್ ಕುಮಾರ್ ಅದಕ್ಕೆ ಪಾಪ ಸೌಮ್ಯ ಇವತ್ತು ಒಂದು ರಾತ್ರಿ ನಿಮ್ ಮನೇಲಿ ಇಟ್ಕೋ ಥ್ಯಾಂಕ್ ಯು ಮೇಡಮ್ ನರಮ್ಮ ನೀನ್ ಬೇರೆ ಆಗ್ಲಿ ಬಿಡಪ್ಪ ಪರವಾಗಿಲ್ಲಪ್ಪ ಇಷ್ಟೊಂದು ಇಲ್ಲ ಅನ್ಬಿಡದ್ರು ಎಲ್ಲ ಹೋಲ್ಸೇಲ್ ಆಗಿ ಕೊಡೋ ಇಲ್ಲಿ ಆಯ್ತು ಬಿಡ್ರಪ್ಪ ಸೊ ಮಿಸ್ಟರ್ ಮಹೇಶ್ ಗುಡ್ ನೈಟ್ ಊಟ ನೋ ಥ್ಯಾಂಕ್ಸ್ ಮನೇಲಿದೆ ಬಾಯ್ ಸೌಮ್ಯ ಇವತ್ತೊಂದು ರಾತ್ರಿ ಹುಡುಗಿನ ಮಾಮಿ ಮನೇಲಿ ತಳ್ಳಿಬಿಟ್ರೆ ನಾನ್ ಸೇಫ್ ಅಯ್ಯಂಗಾರ್ರೇ ಅಯ್ಯಂಗಾರ್ರೇ ಬ್ರೋಷಾ
ನೈಟ್ ಡ್ಯೂಟಿನಾ? ಫುಲ್ ನೈಟಾ? ಈಗ ಹೋದ್ರೆ ಯಾವಾಗ ಬರ್ತೀಯಾ? ಅವ್ನು ಯಾವಾಗಾದ್ರೂ ಬರ್ತಾನೆ, ಯಾವಾಗಾದ್ರೂ ಹೋಗ್ತಾನೆ, ನಿನಗೆ ಯಾಕೆ ಬೇಕು? ಎಷ್ಟೊತ್ತಂದ್ರೆ ಅಷ್ಟೊತ್ತು ಬಾಗಿಲು ತೆಗಿತೀಯಲ್ಲ. ಯೋ ಮಹೇಶ, ಮಧ್ಯರಾತ್ರಿಯಲ್ಲಿ ಬಂದು ಎಬ್ಬಿಸ್ತಾ ಇದೆಯಲ್ಲಯ್ಯ, ನಿನಗೇನಯ್ಯ ನಾನು ಅನ್ಯಾಯ ಮಾಡಿದ್ದೀನಿ? ಏನಿಲ್ಲ ಹೆಂಗಾರ್ರೆ, ಇವತ್ತೊಂದು ರಾತ್ರಿ ಇಲ್ಲಿವರೆಗೂ ಬಂದ್ಬಿಟ್ಟಿಯಲ್ಲಯ್ಯ ನೀನು. ಹೆಂಗಾರ್ರೆ ಇವತ್ತೊಂದು ರಾತ್ರಿ ಮತ್ತೆ ರಾತ್ರಿ ಅಂತಿದ್ಯಾ ನೀನು? ಯೋ ಹಗಲೊತ್ ಕೊಟ್ಟಿದ್ ಕಾಟ ಸಾಲ್ದು ಅಂತ ರಾತ್ರಿ ಹೊತ್ತು ಬೇರೆ ಶುರು ಮಾಡ್ಕೊಂಡಿದೀನಿ. ಇಷ್ಟು ದಿವಸ ನಾನು ಕೊಟ್ಟು ಹೋಗಿರ್ಲಿಲ್ಲ, ನಾಳೆಯಿಂದ ನಾನು ಕೊಟ್ಟು ಹೋಗ್ತೀನಿ. ಯಾಕೆ ಗೊತ್ತಾ? ನಿನ್ ಮೇಲೆ ಕೇಸ್ ಹಾಕೋದಿಕ್ಕೆ, ನಿನ್ ಮೇಲೆ ದಾವಾ ಹಾಕೋದಿಕ್ಕೆ, ನಿನ್ ಮೇಲೆ ಡಿಫಾರ್ಮೇಷನ್ ಫೈಲ್ ಮಾಡೋದಿಕ್ಕೆ. ನಿನಗೆ ನ್ಯಾಯ ಏನಯ್ಯ? ಧರ್ಮ ಏನಯ್ಯ? ಕಲ್ಲಲ್ಲಿ ಕಲ್ಲಲ್ಲಿ ಕಲ್ಲು ಉನ್ನ ಕಲ್ಲಲ್ಲಿ ಅಡ್ಚು ಕೊಂಡು ಉಳ್ಳಿ. ಒಳ್ಳೆ ಕಂತ್ರಣ ಬೊಗಳ್ದಂಗ್ ಬೋಳ್ಜಿದಾನಲ್ಲೇ ಅಯ್ಯಂಗಾರಿ, ಅಟ್ಲೀಸ್ಟ್ ಒಂದು ಆಲ್ಸೇಷನ್ ಲೆವೆಲ್ ಬೇಡವಾ? ಈ ಪಾಮರೇನಲ್ಲಿ ಹೋಯ್ತು. ಬೋ ಯದಮ್ಮ ಇಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ ಒಳಗೆ, ಆಮೇಲೆ ಯಾವ್ದಾದ್ರು ಹಾವು ಕಚ್ಚಿ ಬಿಡ್ಲಿ, ಆ ಹಾವು ನೋಡ್ಕೊಂಡು ನಾನೆಲ್ಲ ಹೋಗ್ಲಿ. ಯದಬಾ ಇಲ್ಲ ಇಲ್ಲ, ಬೋ 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 ಬೋಮ್ಮ ಬೋ ಬಾ 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 ಕೂತ್ಕೋ 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 ಕೂತ್ಕೋ. ಪ್ಲೇಟ್ ಎಲ್ಲ ಗಲೀಜಾಗಿರುತ್ತೆ, ತೊಳ್ಕೊಂಬರ್ತೀನಿ. ಅಮ್ಮಮ್ಮ ಶಿವು ಅಂದ್ರೆ ಶಿವು. ಮೊದಲು ಆ ಹುಡುಗಿ ಕೊಟ್ಬಿಡೋಣ, ಪಾಪ ಅದು ಎಷ್ಟು ತಿನ್ಬಹುದು, ಒಂದು ಗುಬ್ಬಜ್ಜಿ ಎಷ್ಟು ತಿನ್ಬಹುದು. ಆಮೇಲೆ ಇರೋದನ್ನೆಲ್ಲ ಒಂದು ಕೈ. ಅಶ್ವ ಕಾಲಲ್ಲಿ ಏನಮ್ಮ ಅದು ಬರೇ? ಅಯ್ಯೋ ನಾನು ಕೆಲಸ ಮಾಡಲ್ಲ ಅಂತ ನಮ್ಮಮ್ಮ ದಿನ ರಾತ್ರಿ ಬರೇ ಹೋಗ್ತಾಳೆ. ರಾತ್ರಿ ಹೊತ್ತು ಕಿರಿಸ್ತಿದ್ದೆ ನೀನೇನಾ? ಅಯ್ಯೋ ಪಾಪ. ಊಟ ಮಾಡಿದ್ಮೇಲೆ ಕೈ ತೊಳಿಬೇಕು, ಬಟ್ಲಲ್ಲಿ ನೀರು ತರ್ತೀನಿ, ಈ ನೀರು ಕೊಡ್ದು ಬಿಡು ತಗೋ. ಏನ್ ಮಹಾ ಒಂದು ಗುಬ್ಬಚ್ಚಿ ಎಷ್ಟು ತಿನ್ಬಹುದು ಅಂತ ಅನ್ಕೊಂಡಿದ್ದೆ, ಆನೆ ತಿನ್ನಷ್ಟು ತಿನ್ಬಿಟ್ಲಲ್ಲ. ಹಸ್ಕೊಂಡಿರೋರ್ಗೆ ಊಟ ಹಾಕೋದು ಧರ್ಮ, ಆದ್ರೆ ಈ ರೀತಿ ಹಸ್ಕೊಂಡಿರೋದು ನನ್ನ ಕರ್ಮ, ನನ್ನ ಕರ್ಮ. ಮಲ್ಕೊಮ್ಮ ಪರವಾಗಿಲ್ಲ, ಕುತ್ಕೋ 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 ತಗ. ಬೇಜಾರು ಮಾಡ್ಕೋಬೇಡ, ಹಾಲು ಸಕ್ಕರೆ ಏನಿಲ್ಲ, ಕುಡಿ ಬನ್ನಿ. ನಮ್ಮನೆ ಬಾಗಿಲು ಯಾವಾಗಲೂ ತೆಗೆದೇ ಇರುತ್ತೆ. ಅಪ್ಪ ನೀವು ಪೊಲೀಸ್ ಸ್ಟೇಷನಲ್ಲಿ ಅಡ್ರೆಸ್ ಕೊಟ್ಟಿದ್ರಲ್ಲ, ಅಲ್ಲಿ ಹೋಗಿ ಕೇಳಿದೆ, ಇಲ್ಲಿ ಇವಳು ಜೋಪಾನವಾಗಿದ್ದಾಳೆ ಅಂತ ಗೊತ್ತಾಯ್ತು. ನನ್ನ ಮಗಳನ್ನ ಎರಡನೇ ಸಲ ಕಾಪಾಡ್ದು ಪುಣ್ಯಾತ್ಮಪ್ಪ ನೀವು. ಮಗಳನ್ನ ಕರ್ಕೊಂಡು ಹೋಗ್ಬೋದಪ್ಪ? ಆಯ್ತು ಸರ್, ಬರ್ತೀವಪ್ಪ. ಆಯ್ತು ಅಮ್ಮ, ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ, ಎಲ್ಲ ನಿಮ್ಮಪ್ಪ ಅಪ್ಪ ನಿಮ್ಗಳು ಮೈಗೆ ಹುಷಾರಿಲ್ಲ, ಸುಸ್ತು ಕಣೆ. ಸುಸ್ತು ಸುಸ್ತು ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋಣ. ಏನು ಮೊದ್ಲು ಮಗನ ಸ್ಕೂಲಲ್ಲಿ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗಿ. ಅಯ್ಯೋ ಕರ್ಮ ಕರ್ಮ, ನಡಿಯಮ್ಮ ನಡಿ. ಈ ಮುದಿನ ಕಟ್ಕೊಂಡಿದ್ದೆ ಕಟ್ಕೊಂಡಿದ್ದು ಗೋಳಂತೂ ತಪ್ಪಲಿಲ್ಲ. ಆಕೆ ಇದು ಬಂತ ನೀನು ಬಟ್ಟೆ ಹೋಗಿರು. ನಿಮ್ಮ ಅಪ್ಪ ಹೋಗಿತ್ತಾನೇನು ಅಂಗಡಿ ಎಲ್ಲ? ಆಕೆ ನಿನಗೆ ಬೇಡ, ಸಿಂಗಾಪುರಿಂದ ವಾಷಿಂಗ್ ಮಿಷಿನ್ ತರುತ್ತೀನಿ. ಅಪ್ಪ ವಾಷಿಂಗ್ ಮಿಷಿನ್ ಬೇಡ, ಶೇವಿಂಗ್ ಮಿಷಿನ್ ಬೇಡ, ಖಾಲಿ ಜೇಬ್ ತಡ್ಕೊಂಡು ಬುರುಡೆ ಬಿಟ್ಟು ಸಾಕು ಹೋಗಪ್ಪ. ಆಕೆ
ಸಿಂಗಾಪುರ್ ಇಂದ ಪಾರ್ಸಲ್ ಬಂದಾಯ್ತು. ಸಿಂಗಾಪುರ್ ಸೀರೆ, ಸಿಂಗಾಪುರ್ ಸೆಂಟ್, ವಾಲೆ, ಜಿಮ್ಕಿ ಇದನ್ನೆಲ್ಲ ಹಾಕೊಂಡ್ರೆ ನಿನ್ ಗೆಟಪ್ ಸದ್ಯಕ್ಕೆ ಸೌಮ್ಯನ್ ಮಾಡು ನನ್ ಸೆಟಪ್. ಅದಕ್ಕೆ ಅಲ್ಲವೇ ಅಕ್ಕನ ಮಗಳು ಯಾವತ್ತಿದ್ರು ಏನಕ್ಕೆ ಅಲ್ಲವೇ ಅಕ್ಕೆ ಅಕ್ಕೆ ಪ್ಲೀಸ್ ಅಕ್ಕೆ ಅಕ್ಕೆ ಪ್ಲೀಸ್ ಪ್ಲೀಸ್ ಅಕ್ಕೆ ಅಂದ್ರೆ ಅಕ್ಕೆ. ನನ್ನ ಮಗಂದು ಬೀಳೋದು ಬೀಳುತ್ತೆ, ಒಂದು ಒಳ್ಳೆ ಕನಸು ಬೀಳಬಾರ್ದ. ಹೋಗಿ ಹೋಗಿ ಪರವಾಗಿಲ್ಲ, ಕೂತ್ಕೋ ಕೂತ್ಕೋ ಕೂತ್ಕೋ, ತಗೋ ಕಾಪಿ. ಬೇಜಾರು ಮಾಡ್ಕೋಬೇಡ, ಹಾಲು ಸಕ್ಕರೆ ಏನಿಲ್ಲ, ಕೊಡಿ ಬನ್ನಿ. ನಮ್ಮ ಮನೆ ಬಾಗಿಲು ಯಾವಾಗ್ಲೂ ತೆಗ್ದೇ ಇರುತ್ತೆ. ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಅಡ್ರೆಸ್ ಕೊಟ್ಟಿದ್ರಲ್ಲ, ಅಲ್ಲಿ ಹೋಗಿ ಕೇಳಿದೆ, ಇಲ್ಲಿ ಇವಳು ಜೋಪಾನವಾಗಿದ್ದಾಳೆ ಅಂತ ಗೊತ್ತಾಯ್ತು. ನನ್ನ ಮಗಳನ್ನ ಎರಡನೇ ಸಲ ಕಾಪಾಡಿದ ಪುಣ್ಯಾತ್ಮಪ್ಪ ನೀವು. ಕನ್ಸಲ್ ಬಂದಾಗೆ ಬಂದಿದಾರಲ್ಲ, ಅದೇ ನಡೆ, ಅದೇ ಡ್ರೆಸ್ಸು, ಅದೇ ಡೈಲಾಗು, ಇದು ಕನ್ಸ. ಕನ್ಸಲ್ಲಂತೂ ಕಾಪಿ ಕೊಟ್ಟಿಲ್ಲ, ಈಗ ಕೊಟ್ಟು ನೋಡೋಣ. ಸರ್ ಕಾಫಿ ಬೇಡಪ್ಪ, ಇನ್ನು ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬೋದಪ್ಪ. ಆಯ್ತು ಸರ್. ಆದ್ರೆ ಮಹೇಶ, 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 ಅರೇ ನಮಸ್ಕಾರ ಸರ್. ಮಹೇಶ ಒಂದು ಉಸಿರಾಡು, ಇಲ್ದೋದ್ರೆ ಮಾತಾಡು. ಎರಡೂ ಮಾಡಕ್ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಪ್ಪ. ಅಲ್ವಾ ನಮ್ಮಪ್ಪ ಈ ಹುಡುಗಿನ ಒಪ್ಕೊಂಬಿಟ್ಟು. ಈ ವಯಸ್ಸಲ್ಲಿ ಅವ್ರಿಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ? ಓ ನನ್ ಮದುವೆಗಪ್ಪ. ಒಂದೇ ಕಪ್ ಕಾಫಿ ಅದನ್ನು ಕುಡಿದು ಬಿಟ್ಟಲ್ಲ. ಗುಡ್ ನ್ಯೂಸ್ ಹೇಳೋದಕ್ಕೆ ಬಾಯಿ ಸಕ್ಕರೆ ಅಂತೂ ಹಾಕಲಿಲ್ಲ. ಕೊನೆ ಪಕ್ಷ ಕಾಫಿ ಆದ್ರೂ ಸಿಹಿ ಆಗಿರುತ್ತೆ ಅಂತ ಕುಡಿದ್ರೆ ಅದು ಕಹಿನಾ? ಕೇಳಿದೆ ಏನಪ್ಪ ಮಾಡ್ತೀಯ, ಇವತ್ತು ತಾರೀಕು 31 ಹಾಲು ಸಕ್ಕರೆ ನಾನೆಲ್ಲ ಹೋಗ್ಲಿ ಸರ್? ನಾವೇನು ಬರ್ತೀವಿ? ಆಯ್ತು ಸರ್, ಹೋಗಿ. ಒಂದ್ ನಿಮಿಷ ಸರ್, ಹೋಗ್ಬಿಡಿ ಸರ್. ಹೇಳು ಅವ್ರಿಗೆ. ಏನು ಕಾಫಿಗೆ ಹಾಲು ಸಕ್ಕರೆ ಹಾಕ್ಲಿಲ್ಲ ಅಂತಾನ? ಅಲ್ಲಪ್ಪ, ಅದಲ್ಲ, ನಾನ್ ಸೌಮ್ಯನ್ ಮದುವೆ ಮಾಡ್ಕೊಡಕ್ಕೆ ನಮ್ಮ ಅಪ್ಪ ಒಪ್ಪಿದ್ದಾರೆ ಅಂತ. ನೀನ್ ಚೆನ್ನಾಗಿ ಮಾತಾಡ್ತೀಯ, ನೀನೇ ಹೇಳು. ನೀನ್ ಹೇಳಿದ್ರೆ ಚೆನ್ನಾಗಿರುತ್ತೆ, ನೀನ್ ಹೇಳಮ್ಮ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನ ತಲೆ ಮೇಲೆ ಹಾಕಕ್ಕೆ. ಹಾಗಲ್ಲಪ್ಪ, ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಲ್ವಾ? ಕಾರ್ಯ ಆಗ್ಬೇಕಾದ್ರೆ ಇಂಗ್ಲಿಷ್ ಗಿಂಗ್ಲಿಷ್ ಎಲ್ಲ ಬಂದ್ಬಿಡುತ್ತೆ. ಏನಪ್ಪ ಅದು? ಏನಿಲ್ಲ ಸರ್, ಏನೂ ಇಲ್ಲ. ಏನಿಲ್ಲ ಸರ್, ಇದೆ ಸರ್. ಏನಿದೆ? ಹಾ ಇದೆ ಸರ್, ಅದೇ ಅದೇ ಇದೆ. ನಿಮ್ಮ ಮಗಳನ್ನ ಇಲ್ಲ ಇಲ್ಲ, ನಿಮ್ ಮಗಳನ್ನ ನಮ್ ರಾಮು ಏನ್ ಮಾಡ್ದ? ಇಲ್ಲ ಇಲ್ಲ, ನಮ್ ರಾಮು ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ. ಅಪ್ಪ ಅಪ್ಪ ಅಪ್ಪ. ಅದೇಮ್ಮ, ನಿಮ್ ಅಪ್ಪ ನಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೊರಟೋದ್ರ? ಅಪ್ಪ ಅಪ್ಪ. ಯಬ್ಬೋ ಯಬ್ಬೋ, ಏನ್ ಸರ್ ನೀವು ದೊಡ್ಡವರು ಈ ರೀತಿ ಎಲ್ಲ ಮಾಡೋದಾ? ಚಚ, ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಬಹಳ ಕಷ್ಟ ಪಡ್ತಿದ್ದೀನಪ್ಪ. ಕಡೆ ಪಕ್ಷ ಒಂದು ಕತ್ತೆ ಸಿಕ್ಕಿದ್ರು ಕೂಡ ಅದು ಕೊಟ್ಟು ಮದುವೆ ಮಾಡಿ ಕಳಿಸ್ಕೊಟ್ಬಿಡ್ತೀನಪ್ಪ. ಸಿಕ್ಕಿದ್ಯಲ್ಲ ಸರ್ ಒಳ್ಳೆ ಕತ್ತೆ, ಕಚ್ಚೋದು ಇಲ್ಲ ಓದಿಯೋದು ಇಲ್ಲ. ಒಳ್ಳೇದನ್ನ ಹೇಳಿದ್ರೆ ಯಾಕೋ ಕತ್ತೆ ತರ ಮುಟ್ತಿ? ಹಾಗನ್ಬೇಡಿಯಪ್ಪ, ಯಾಗಾದ್ರೂ ಮಾಡಿ ನನ್ನ ಮಗಳನ್ನ ಈತನಿಗೆ ಮದುವೆ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳಿಯಪ್ಪ. ಸರ್ ಕಟ್ಕೊಳ್ಳೋದು ಅವನು, ಯಾವ್ದಕ್ಕೂ ನಿಮ್ ಮಗಳನ್ನ ಒಂದ್ ಮಾತು ಕೇಳ್ಬಿಡೋದು ಒಳ್ಳೇದಲ್ವಾ? ಏನಮ್ಮ, ಈ ಮದುವೆ ನಿನ್ಗೆ ಒಪ್ಪಿಗೆ ತಾನೆ? ನಾಚಿಕೆ 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 ಒಪ್ಕೊಂಡ್ಬಿಟ್ಟು ಕಣೋ. ಏನು ಆಗಲ್ಲ, ಸರಿ ಹೋಗುತ್ತೆ. ಏನಪ್ಪ ಮದುವೆ ಕಂಡು ಗುರು? ಇಲ್ಲಿ ನೋಡಿದ್ರ ಮುಹೂರ್ತದಲ್ಲೇ ಪಂಚೆ ಉದುರಾಯ್ತು. ಇನ್ನು ಫಸ್ಟ್ ನೈಟ್ ಅಲ್ಲಿ ಏನ್ ಗುರು ಪುರೋಹಿತರೆ, ನೀವು ರೆಡಿನಾ? ಹಾ ರೆಡಿ ರೆಡಿ. ಲೇ ಕೂತ್ಕೋ ಕೂತ್ಕೋ. ಪುರೋಹಿತರೆ ಸ್ವಲ್ಪ ಫಾಸ್ಟ್ ಆಗಿ ಮಂತ್ರ ಹೇಳಿ, ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾನೆ. ಯಾಕೆ ಮಂತ್ರನೇ ಬಿಡುವ, ಶುರು ಹಚ್ಕೊಳ್ಳಿ. ವಧುನ್ ಕರ್ಕೊಂಡ್ ಬನ್ನಿ. ಹುಡುಗಿನ ಕರೆದ್ರ? ಇಲ್ಲ, ನಿನ್ನೇನ್ ಕರೆದ್ರು? ಓನಮ್ಮ Thank you.
ನಾನಲ್ಲಿ ಇರ್ತೀನಿ. ಸೌಮ್ಯ ಏನಮ್ಮ ನೋಡು ನೋಡು ಸೌಮ್ಯ 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 ಸೌಮ್ಯ. ಲೋ ರಾಮು, ಮದುವೆ ಅನ್ನೋದು ದೊಡ್ಡವ್ರು ನೋಡಿ ನಿಶ್ಚಯ ಮಾಡೋದು, ಹಿಂದೂ ಮುಂದೂ ನೋಡದೆ ನೀವು ನೀವೇ ತೀರ್ಮಾನಗಳು ತಗೊಂಡ್ರೆ ಹೀಗೆ ಆಗೋದು. ಎದ್ದಳ ಮೇಲೆ ಅಯ್ಯ ಬೇಡಪ್ಪ ಬೇಡಪ್ಪ. ರಾಮು ಏನ್ ಮಾಡ್ತಿದ್ಯಾ ನೀನು, ಏನ್ ಮಾಡ್ತಿದ್ಯಾ ನೀನು? ಲೇ, ಈ ರೀತಿ ಅನ್ಯಾಯ ಮಾಡ್ಬೇಡ, ಅನ್ಯಾಯ ಮಾಡ್ಬೇಡ. ಮದುವೆ ಮಾಡ್ಕೋತೇನೆ ಅಂತ ಆಸೆ ಓಡಿಸಿ ಇಷ್ಟು ಜನಗಳ ಮುಂದೆ ಈ ರೀತಿ ಆಸೆ ಮನೆ ಮೇಲೆ ಬಿಟ್ಟು ಹೋಗೋದು ತಪ್ಪು. ಈಗೇನಾಗೋಯ್ತು, ಈಗೇನಾಗೋಯ್ತು ನೋಡು ನೋಡಲ್ಲಿ. ಸರಿ ಹೋದ್ಲು, ಪಾಪ ಚಿಕ್ಕ ಹುಡುಗಿ ಅಲ್ವಾ, ಇಷ್ಟೊಂದು ಜನ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾಳೆ ಅಷ್ಟೇ. ಬಾರೋ ಬಾ, ತಾಳಿ ಕಟ್ಟು ಬಾ. ಒಂದು ವೇಳೆ ಅವಳು ಕುತ್ತಿಗೆಗೆ ನೀನು ತಾಳಿ ಕಟ್ಟಿ ಅವಳು ನಿನ್ನ ಹೆಂಡತಿ ಆದ್ಮೇಲೆ ಅವಳು ರೋಗಿಷ್ಟಿ ಅಂತ ಗೊತ್ತಾಗಿದ್ರೆ ಬಿಟ್ಬಿಡ್ತಿದ್ಯಾ, ಬಿಟ್ಟು ಹೋಗ್ತಿದ್ದೇನೋ? ಒಂದಂತ ತಿಳ್ಕೊ, ಈ ಅವಮಾನ ತಡಿಯಕ್ಕಾಗದೆ ಅವ್ರ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ನೀನೇ ಹೊಣೆ ಆಗ್ತೀಯ. ಹಾ, ಯಾರ್ಯಾರೋ ಏನೇನೋ ತ್ಯಾಗಗಳು ಮಾಡ್ತಾರೆ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಇದನ್ನು ಒಂದು ತ್ಯಾಗ ಅಂತ ತಿಳ್ಕೊಂಡು ಆ ಹುಡುಗಿಗೊಂದು ಜೀವನ ಕೊಡೋ, ಒಂದು ಬಾಳು ಕೊಡೋ, ಬಾಳು ಕೊಡೋ, ಬಾಳು ಕೊಡೋ, ಬಾಳು ಕೊಡೋ. ಮತ್ತೊಬ್ರಿಗೆ ಬೋಧನೆ ಮಾಡೋದು ತುಂಬಾ ಸುಲಭ, ಆದ್ರೆ ಅದರಂತೆ ನಡ್ಕೊಳ್ಳೋದು ಬಹಳ ಕಷ್ಟ. ತ್ಯಾಗ ಮಾಡು, ತ್ಯಾಗ ಮಾಡು ಅಂತ ನನಗೆ ಹೇಳ್ತಾ ಇದೆಯಲ್ಲ, ಆ ತ್ಯಾಗನ ನೀನೆ ಯಾಕೆ ಮಾಡಬಾರ್ದು?
ಆಕೆ ಕೈಕ್ ಬಂದದೆ ಬಾಯ್ಕ್ ಬರ್ಲಿಲ್ಲ, ಖಾಲಿ ಜೀಪ್ ತಡ್ತಾ ಇದ್ರೆ ಕೈಗೂ ಬರಲ್ಲ ಬಾಯ್ಗೂ ಬರಲ್ಲ, ಯಾಕೋ ಹಂಗ್ ದುರ್ಗುಟ್ಕೊಂಡು ನೋಡ್ತಾ ಇದೀಯ? ಮತ್ತೆ ಮಲೇಷಿಯಾ ಹೋಗುಂಬೋ, ಈ ಕುಟ್ಟಿನ ವೆಚ್ಚೊಂಡು ಒಂದು 5 ಇಯರ್ಸ್ ಪ್ಲಾನ್ ಆಣ. ಈ ಪುಟ್ಟಿ ಮೇಲೆ ಪ್ಲಾನ್ ಮಾಡ್ತೀಯಾ? ಇನ್ನು 3 ಬೇಸಿಗೆ ಕಳೆದ್ರೆ ನಿನ್ನ ಪುಟ್ಟಿ ಬುಟ್ಟಿ ಇಟ್ಕೊಂಡು ಮಲೇಷಿಯಾ ಮಹಾರಾಣಿ ತರ ನನ್ನ ಜೊತೆ ಸುತ್ತಾ ಇದ್ರೆ ಸಿಗೋ ಮಜಾನೇ ಬೇರೆ. ಮಜಾ ಬೇಕಾ? ಮಜಾ ಅಕ್ಕೆ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಮುಗಿಬಿಡ್ತೀನಿ. ನನ್ನ ಮಗನೇ ನನ್ನ ತಮ್ಮ ಅಂತ ಮನೇಲಿ ಇಟ್ಕೊಂಡ್ರೆ ನನ್ನ ಮಗಳ ಮೇಲೆ ಕಣ್ಣು ಹಾಕ್ತೀಯನೋ? ನನ್ನ ಮಗಳ ಮೇಲೆ? ನೀವೆಲ್ಲ ಹೋಗ್ತಿದ್ದೀರಾ? ಏನಿಲ್ಲ, ಮಗಳ ಮದುವೆ ಆಗಿ ಬಹಳ ದಿವಸ ಆಯ್ತಲ್ಲ, ಅದಕ್ಕೊಂದು ಬಾರಿ ಹೋಗಿ ಅವಳು ನೋಡ್ಕೊಂಡು ಅದೇನು ಅದು ನೋಡಿ. ಅಯ್ಯೋ ಅಯ್ಯೋ, ಅದೊಳಗಡೆ ಸೀರೆ ರೀ, ಒಂದ್ಸಲ ಮದ್ವೆ ಮಾಡಿ ಮನೆಯಿಂದ ಆಚೆ ಕಳಿಸಿದ್ಮೇಲೆ ಅವಳ ನಮ್ಮ ಸಂಬಂಧ ಮುಗಿದೋಯ್ತು. ಇನ್ನು ನೀವೇನೇ ಮಾಡ್ಬೇಕಾದ್ರೂ ಇವಳಿಗೆ ಗೊತ್ತಾಯ್ತಾ? ಹೋಗುವಾಗ ಬರೀ ಕೈಯಲ್ಲಿ ಹೋಗ್ಬೇಕು, ಬರ್ಬೇಕಾದ್ರೆ ಚೀಲ ತುಂಬಿಸ್ಕೊಂಡ್ ಬರ್ಬೇಕು. ಅರ್ಥ ಆಯ್ತಾ? ತೊಲಗಿ ಅಮ್ಮ. ಅಮ್ಮ ಅಂತ ಅಮ್ಮ ತಗ ರೀ, ಚೀಲ ಬಿಟ್ಟು ಹೋಗ್ತಿದ್ದೀರಲ್ರಿ ಚೀಲ. ಹಗಲೊತ್ನಲ್ಲಾದ್ರೂ ಸ್ವಲ್ಪ ನಿದ್ರೆ ಮಾಡೋಣ ಅಂದ್ರೆ ನಿಮ್ ಕಾಟ ಬೇರೆ. ಓದ್ಬಿಡ್ತೀನಿ ನಾನು. ಅತ್ತೆ ಓದಿತೀನಿ ಅಂತ ಬರೀ ಬಾಯಿನಲ್ಲಿ ಹೇಳು, ಆಕ್ಷನ್ ಮಾಡ್ಬೇಡ. ಆಕ್ಷನ್ ಮಾಡಿದ್ರೆ ನಮಗ್ ಟೆನ್ಷನ್ ಆಗುತ್ತೆ. ಅತ್ತೆ ನಮ್ಮನ್ ಏನಂತ ತಿಳ್ಕೊಂಡಿದ್ಯಾ? ನಾವ್ ಸಿಲ್ಕನ್ನ ಮದ್ವೆ ಆಗೋರು. ಏನು, ನೀವು ನನ್ ಮಗಳು ಸಿಲ್ಕನ್ ಮದ್ವೆ ಆಗ್ತೀರಾ? ಯಾಕೆ, ನಮ್ಮ ಮಾವನ್ ಮದ್ವೆ ಆಗಿಲ್ಲ ನೀವು? ಅವ್ರಿ ಹೋಗಿತ್ತೆ, ನಿಮಗೇನು ಗೊತ್ತು? ಅವ್ರದ್ದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ನಮಗೂ ಮದುವೆ ಮಾಡಿ ನೋಡು, ನಮ್ ಕೀರ್ತಿನು ಎಷ್ಟು ದೊಡ್ಡದು ಅಂತ ತೋರಿಸ್ತೀವಿ. ಖಂಡಿತನ್ ಮುಚ್ಚರ, ನನ್ ಮಗಳ ಹೈಟ್ ಏನು ವೆಯ್ಟ್ ಏನು, ಅವಳನ್ನ ಮದುವೆ ಆಗೋಕೆ ಆಜಾನು ಬಾಹು 6 ಅಡಿ ಗಂಡಸು ಬೇಕು. ನಿಮ್ ಯೋಗ್ಯತೆಗಿಷ್ಟ ಹಾಕ ಬಂದ್ರ ಹಗಲತ್ತು ಬಿಡಲ್ವಲ್ಲ ಈ ಮನುಷ್ಯ. ಆರ್ ಹೊಡಿಬೇಕ ನಿನ್ ಮಗಳಿಗೆ? ಒಬ್ ಬ್ರೋಕರ್ ಹತ್ರ ಹೋಗಿ ಅದನ್ನ ಅದೊಂದ್ ಬೇಕು ಅಂತ ಕೇಳಿದ್ರೆ 2 ಎಂಟಿ ಅಡ್ಜಸ್ಟ್ ಮಾಡ್ಕೊಂತ ಹೇಳಲ್ವಾ? ಹಂಗೆ ಕೆಳಗಡೆ 3 ಮೇಲ್ಗಡೆ 3 6 ಆಗ್ಲಿಲ್ವಾ? ನಾನು ಹೇಳಿದ್ದೀನಿ ಅವರದ್ದು ತಾನೇ. ಅಡ್ಜಸ್ಟ್ ಮಾಡ್ಕೋತೀವಿ. ನನ್ನ ಮಕ್ಕಳ, ನಾನು ಆಕ್ಷನ್ ಮಾಡಿದ್ರೆ ನಿಮ್ಗೆ ಟೆನ್ಷನ್ ಆಗುತ್ತಾ? ಈಗ ನಾನ್ ನಿಮ್ಗೆ ಒಂದೇ ಒಂದು ಕಿಕ್ಕಿಂಗು, ಸರ್ಕಸ್ ಕಂಪ್ನಿ ನೀವು ಬುಕಿಂಗು, ಯು ಬ್ಲರಿ ಕ್ಯಾಚ್. ಮಾಮಿ ಈ ಕ್ಯಾಚ್ ನ ಅಯ್ಯಂಗಾರ್ ನೋಡ್ಬಿಟ್ರೆ ಮೈ ತುಂಬಾ ಪ್ಯಾಚ್ ಆಗ್ಬಿಡ್ತಾರೆ. ನಿನ್ನೆ ತಾನೇ ನೋಡಿದೆ ಹೊಸ ಡಬ್ಬ ಹೊಸ ಬ್ರಷ್ ತರೋದನ್ನ, ಇನ್ನೂ ಹಳೆ ಡಬ್ಬ ಬೇಕೇನೆ ನಿನಗೆ? ಅಯ್ಯೋ ಏನ್ ಮಾಡೋದ್ ಅಯ್ಯಂಗಾರ್ರೆ, ನಿನ್ನೆ ತಂದಿದ್ ಹೊಸ ಡಬ್ಬ ಓಪನ್ ಮಾಡಕ್ಕೆ ರಾತ್ರಿ ಎಲ್ಲ ಟ್ರೈ ಮಾಡಿದೆ ಆಗ್ಲಿಲ್ಲ. ಹುಲಿ ಬ್ರ್ಯಾಂಡ್ ಬ್ರಷ್ ತಂದಿದ್ದೆ, ಅದನ್ನ ಯಾವ್ದೋ ಇಲಿ ಕಚ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೆ ಮಾಮೂಲಿ ಹಳೆ ಡಬ್ಬ, ಎನಿವೆ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ? ಅಯ್ಯೋ ಮಾಮಿ, ನಾನು ಹೇಳಿದ್ದು ಡಬ್ಬಾನ. ಮಗೇಶು, ಡಬ್ಬಾನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಆಮೇಲೆ ತಂದು ಕೊಡು. ಬ್ರಷ್ ನೀಯೇ ವೆಚ್ಚಿಕ. ಓ, ನಿಮ್ಮ ಅಪ್ಪನ ಮನೆ ಸಾಮಾನು ಎಲ್ಲ ತಗೊಂಡು ಕೊಟ್ಟು ಈ ಮಾದ್ರಿ ವರಾಳ. ಈ ಕಾಂಪೌಂಡ್ ಅಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಡೀಲೇಬೇಕು. ಏನಮ್ಮ ಎಮರ್ಜೆನ್ಸಿ ಮೀಟಿಂಗ್ ಕರೆದು ಬಿಟ್ಟಿದ್ದಾರೆ, ವಿಷಯನೇ ಗೊತ್ತಾಗ್ತಿಲ್ಲ. ಐ ಕುಳ್ಳನ ಮಗನೇ ಸುಮ್ಮನೆ ಕೂತ್ಕೊಳ್ಳು, ನೀನೇನ್ ದೊಡ್ಡ ತೆಂಗಿನ ಮರ? ಏನಮ್ಮ ಟಿಂಕಲ್ ಟಿಂಕಲ್ ಆಯ್ತಾ? ಏ ಸರಿಗಮ ಪದ ನಿಸ ಪಾಡ್ನಾಳ. ಅದೇ ಜಾಲಿ ಜಾಲಿ ಆಯ್ತಾ? ಜಾಲಿ ಆತಿಕರುನೆ ಮುಟ್ನಾಳ. ಮುಟ್ಟ ಮುಟ್ಟವೇ ಇಲ್ಲಿಯಾ? ಪರವಾಗಿಲ್ಲ, ನನ್ನ ಹತ್ರ ಹೇಳಮ್ಮ. ಮಾಮಿ ಸ್ವಲ್ಪ ಈ ಕಡೆ ಬನ್ನಿ. ಇಷ್ಟೊಂದ್ ಜನ ಗಂಡಸ್ರಿರ್ಬೇಕಾದ್ರೆ ಪಾಪ ಆಕೆ ಹೆಂಗ್ ಹೇಳ್ತಾಳೆ?
ಗಂಡಸರೆಲ್ಲ ಆಚೆ ಹೋಗಿ ನಾನ್ ಸ್ವಲ್ಪ ವಿಚಾರಿಸ್ಕೊಂಡ್ಬರ್ತೀನಿ. ಯಾಕೆ, ನೀನ್ ಗಂಡಸಲ್ವಾ? ಅಯ್ಯೋ, ಏನು ಆಗ್ಲಿಲ್ವಂತೆ. ಏನು ಆಗಿಲ್ವಂತೆ, ಏನು ಆಗಿಲ್ವಂತೆ, ಏನು ಆಗಿಲ್ವಂತೆ, ಏನು ಆಗಿಲ್ವಂತೆ, ಏನು ಆಗಿಲ್ವಂತೆ, ಏನು ಆಗಿಲ್ವಂತೆ, ಏನು ಆಗ್ಲಿಲ್ವಂತ. ವ್ಯವಸ್ಥೆ ಮಾಡೋಣ. ಪ್ರಸಾದ ಕೋಣೆಯಲ್ಲಿ ಸ್ವೀಟಾದ ಗುಡ್ ನೈಟ್, ಪ್ರೀತಿಲಿ ಪ್ರಿಯಾಗಿ ಬಾಳೆಲ್ಲ ಹಾಯಾಗಿ, ಹಸ್ಬೆಂಡ್ ವೈಫ್ ಸೇರಿ ಲೈಫ್ ಪೂರ ಒಂದ್ ಬೈಟ್. ಅರೆ ಚಿತ್ರ ತೋರೆ, ಮದುವೆಯ ಹೆಣ್ಣು ಕಂಡು ಜೋಡಿಗೆ ಫಸ್ಟ್ ನೈಟ್. ಹಸ್ಬೆಂಡ್ ವೈಫ್ ಸೇರಿ ಲೈಫ್ ಪೂರ ಒನ್ ಬೈಟು, ಮದುವೆಯ ಹೆಣ್ಣು ಕಂಡು ಜೋಡಿಗೆ ಫಸ್ಟ್ ಬೈಟು. ಹಣ್ಣು ಹಂಚಿಕೊಂಡು ಕತ್ತಲಲ್ಲಿ ಹತ್ತಿರಾಗಿ ಸುತ್ತಮುತ್ತ ಬೆತ್ತಲಾಗಿ ಹಣ್ಣು ಮುಚ್ಚಿ ಮನಸ್ಸು ಬಿಚ್ಚಿ ಬೆಚ್ಚಗಾಗಿ ನೆಚ್ಚಗಾಗಿ ಎಂತ ಅಂದ ಎಂತ ಚಂದ 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 ಎಲ್ಲ ಚಂದ. ಬಂದಾದ ಬಾಳಿಗೆ ತುಂಬಿದ್ದು ಸಂತಸ ಸುಂದರ ರಾತ್ರಿಯಲ್ಲಿ, ಕಣ್ಣ ನೋಟಕ್ಕೆ ಮೈ ಶಾಖವೇರಿತು, ಪ್ರೇಮ ದೇವಿಗೆ ಅಭಿಷೇಕವಾಯಿತು, ರೋಮ್ಯಾನ್ಸ್ ಮೋಡಿನಲ್ಲಿ ಜೋಡಿ ಸೆಟ್ಟಾಯ್ತು. ಮದುವೆಯ ಹೆಣ್ಣು ಗಂಡು ಜೋಡಿಗೆ ಮಸ್ನೈತು, ಪ್ರಸಾದ ಕೋಣೆಯಲ್ಲಿ ಸ್ವೀಟಾದ ಗುಡ್ ನೈಟು, ಪ್ರೀತಿಲಿ ಪ್ರಿಯಾಗಿ ಬಾಳೆಲ್ಲ ಹಾಯಾಗಿ, ಹಸ್ಬೆಂಡ್ ವೈಫ್ ಸೇರಿ ಲೈಫ್ ಪೂರ ಒನ್ ಬೈಟು, ಮದುವೆಯ ಹೆಣ್ಣು ಗಂಡು ಜೋಡಿಗೆ ಮಸ್ನೈಟು.
ತಗ ತಗ ಹಾಲು 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 ಕುಡಿ, ನೀನ್ ಕುಡಿ ನೀನ್ ಕುಡಿ ನೀನ್ ಕುಡ್ದು ನೀನ್ ಚೆನ್ನಾಗಿರ್ಬೇಕು. ತಟ್ಟೆ ತಟ್ಟೆ ನೀನ್ ಈ ರೀತಿ ನನ್ನ ತೊಡೆ ಮೇಲೆ ಮಲಗಿರೋದು ನೋಡಿ ನನ್ನ ತಾಯಿ ನೆನಪಾಯ್ತು. ಅದೇ ನನ್ನ ತಾಯಿ, ಹಾಸ್ಪಿಟ್ಲಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋ ನರ್ಸ್ ಕೆಲಸ ಮಾಡ್ತಿದ್ರು ನನ್ನ ತಾಯಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ್ಲೆಲ್ಲ ಯಾಕಮ್ಮ ಕೈಯೆಲ್ಲ ನಡುಗ್ತಾ ಇದೆ, ಇವತ್ತು ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ಬಂದ್ಯಾನಮ್ಮ. ಹೌದು ಮಗನೇ, ನಿಮ್ಮಪ್ಪನ ನೆನಪು ಬಂತು. ನನ್ನ ತಂದೆ ಆಕ್ಸಿಡೆಂಟ್ ಅಲ್ಲಿ ಸತ್ತಾಗ ತನ್ನ ಗಂಡನ ದೇಹನ ಕುಯ್ದು ಪೋಸ್ಟ್ ಮಾರ್ಟಮ್ ಮಾಡುವಂತ ದುರಸ್ಥಿತಿ ಬಂತು ನನ್ನ ತಾಯಿಗೆ. ಅವತ್ತಿಂದ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು ನನಗೆ ಈ ರೀತಿ ಮಲಗಿದ್ರೆ ಏನೋ ಸಮಾಧಾನ ಸಿಗುತ್ತಪ್ಪ, ಏನೋ ಸಮಾಧಾನ ಸಿಗುತ್ತೆ. ಆ ರೀತಿ ಹೇಳ್ತಿದ್ದೆ ನನ್ನ ತಾಯಿನು. ಯಾವ ತಲೆನ ನನ್ನ ತೊಡೆ ಮೇಲೆ ಇಟ್ಕೊಂಡು ಮಲಗಿದ್ರೆ ಸಮಾಧಾನ ಸಿಕ್ಕುತ್ತೆ ಅಂತ ಹೇಳ್ತಿದ್ದೆ ನನ್ನ ತಾಯಿ ಸತ್ತಾಗ. ಆ ತಲೆನೆ ಇರಲಿಲ್ಲ. ಅಮ್ಮ ಶೈನಿಂಗ್ ಯಾ, ಇದನ್ನ ನೀನ್ ತಗೊಂಡೋಗಿ ಮಾಮಿ ಕೊಟ್ಬಿಡು. ಮಹೇಶ್ ರೆಡಿ? ಯಸ್ ಐ ಆಮ್ ರೆಡಿ ವಿತ್ ಮಮ್ಮಿ ಪಾಲಿಶ್. ಅರೆ ನಮಸ್ಕಾರ ಸರ್. ನಮಸ್ಕಾರಪ್ಪ. ಯಪ್ಪ ಸರ್, ನೀವು ಬಂದಿದ್ದು ಬಹಳ ಸಂತೋಷ. ಸಾರ್ ಅನ್ಬೇಡಪ್ಪ. ಸರಿ ಮಾವ, ಮಾವ ನನಗೆ ಡ್ಯೂಟಿಗೆ ಟೈಮ್ ಆಯ್ತು, ಬಾಸ್ ಕಾಯ್ತಿದ್ದಾರೆ. ನಾನು ಬರೋಷ್ಟಲ್ಲಿ ನೀವು ಊಟ ಎಲ್ಲ ಮಾಡ್ಕೊಂಡು ರೆಸ್ಟ್ ತಗೋಬೇಕು. ಊಟ ಊಟ ನಿಮ್ಮ ಮಗಳ ಅಡಿಗೆ ಅಂತ ಹೆದರ್ಕೋಬೇಡಿ. ನಾನು ಅಡಿಗೆ ಮಾಡಿದ್ದು ಸೆಲ್ಫ್ ಕುಕಿಂಗ್, ಸ್ವಲ್ಪ ಖಾರವಾಗಿದ್ರು ಜೋರಾಗಿರುತ್ತೆ. ಜೊತೆಲಿ ಇದು ಇಟ್ಟಿದ್ದೀನಿ, ಹಾಕೊಂಬಿಡಿ. ಸೌಮ್ಯ ಬಾಯ್. ಎಷ್ಟು ದಿವಸ ಆಯ್ತಪ್ಪ ನಿನ್ನ ನೋಡಿ, ನೀನ್ ಇಲ್ಲಿ ಬರ್ಲೂ ಇಲ್ಲ, ನನ್ಗೇನು ಕೊಡಿಸ್ಲಿಲ್ಲ. ನಾನು ಸಂಬಳ ತಗೊಂಡ್ ಕೂಡ್ಲೆ ಇಲ್ಲಿಗೆ ಯಾಕೆ ಬಂದೆ ಹೇಳು? ಯಾಕೆ ನಿನ್ನ ಹೊರಗಡೆ ಕರ್ಕೊಂಡೋಗಿ ನೀನ್ ಏನೇನು ಕೇಳ್ತೀಯೋ ಅದೆಲ್ಲ ಕೊಡ್ಸೋಕೆ? ಹೊರಗಡೆ ಕರ್ಕೊಂಡೋಗ್ತೀಯಾ? ಹೊಸ ಸೀರೆ ಉಟ್ಕೊಂಡ್ ಬರ್ಲಾ? ಹೊಸ ಸೀರೆ ಉಟ್ಕೊಂಡ್ ನಾನ್ ರೆಡಿ. ಬನ್ನಿಪ್ಪ, ಒಳಗ್ ಬನ್ನಿಪ್ಪ. ಅಪ್ಪ ಈ ಸೀರೆ ನಾನು ಹ್ಯಾಕ್ ಕಾಣಿಸ್ತಿದ್ದೀನಿ? ಸಾಕ್ಷಾತ್ ಲಕ್ಷ್ಮೀ ಕಂಡ ಕಾಣ್ತಿದ್ಯಲ್ಲಮ್ಮ, ನೀನ್ ಇಷ್ಟು ಒಳ್ಳೆ ಸ್ಥಿತಿಗೆ ಬರ್ತೀಯ ಅಂತ ನಾನು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ, ಚೆನ್ನಾಗಿಟ್ಟಿರ್ಲಿ ಕಂದ, ಚೆನ್ನಾಗಿಟ್ಟಿರ್ಲಿ. ಇಲ್ಲ ಕಂದ, ಇಲ್ಲ. ಅದ್ಯಾರು? ಅವರು ನಮ್ಮ ಯಜಮಾನ್ರ ತಾಯಿ, ಪಾಪ ಸತ್ತೋದ್ರಂತೆ. ಅಪ್ಪ ಬನ್ನಿ ಹೋಗೋಣ. ಮಹೇಶ್ ಏನಾಯ್ತು? ಪೆಟ್ರೋಲ್ ಬ್ಲಾಕ್ ಆಗಿದೆಯೇನೋ ಗೊತ್ತಿಲ್ಲ, ಆಫೀಸಿಗೆ ಲೇಟ್ ಆಗುತ್ತಲ್ಲ. ಹಾಗಾದ್ರೆ ನೀನೊಂದು ಕೆಲಸ ಮಾಡು,
ನೀನು ಆಟೋಲ್ ಹೋಗ್ಬಿಡು, ನನ್ನ ಗಾಡಿ ರೆಡಿ ಮಾಡ್ಕೊಡ್ತೀನಿ. ಆಟೋ ಚೆನ್ನಾಗಿದೆಯಮ್ಮ. ₹8 ಕೊಡಿ ಸರ್. ತಗೊಳಪ್ಪ. ಬೊಂಬೇಡ ವಯಸ್ಸೇ ನಮ್ಮ ಇದು ನಡಿ. ಅದಾ ಕೊಡಿಸ್ತೀನಿ ಕೊಡಿಸ್ತೀನಿ, ಒಂದು ಪ್ಯಾಕೆಟ್ ಬಂದು ಕೊಡಿ ಅಪ್ಪ, ತಗೊಳ್ಳಿ. ಅದಾ ಕೊಡಿಸ್ತೀನಿ ಬಾ ಅಮ್ಮ. ಸೌಮ್ಯ, ನಿನಗೇನಾಗಿಲ್ಲ ತಾನೆ? ಅಪ್ಪ. ಅಪ್ಪನಿಗೆ ಏನಾಗಲ್ಲ, ಹುಷಾರಾಗ್ತಾರೆ, ಸುಮ್ಮನೆ. ಹೌಸ್ ಇಸ್ ಕಂಡೀಷನ್ ಸರ್? ಸಾರಿ ಮಿಸ್ಟರ್ ಮಹೇಶ್, ನೋ ಹೋಪ್ಸ್. ಓ ಗಾಡ್. ರವಿ, ಸೌಮ್ಯ ತುಂಬಾ ಅಪ್ಸೆಟ್ ಆಗಿದ್ದಾಳೆ, ಏನಾದರೂ ಮಾಡಿ. ಸಾರಿ ಮಹೇಶ್, ಬುಲೆಟ್ ಹೆಡ್ ಬಿದ್ದು ಇಂಟರ್ನಲ್ ಆರ್ಗನ್ಸ್ ಎಲ್ಲ ಸತ್ತೋಗ್ಬಿಟ್ಟಿದ್ಯೋ. ನಾವೆಲ್ಲ ಪ್ರಯತ್ನ ಪಟ್ವಿ, ಏನೇನು ಮಾಡಬೇಕು ಎಲ್ಲ ಮಾಡಿದ್ವಿ, ಆದರೆ ನೋ ಯೂಸ್. ನೋಡು, ಪೇಷಂಟ್ ಆಲ್ರೆಡಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದಾರೆ ಕಣೋ. ಮ್ಯಾಕ್ಸಿಮಮ್ ಅಂದರೆ 15 ನಿಮಿಷ ಅಥವಾ ಅರ್ಧ ಗಂಟೆ. ಹಾಂ, ನಾ ಆಮೇಲೆ ಬಂದು ನೋಡ್ತೀನಿ. ಬೇಲಿನೇ ಹೊಲ ಮೇಯ್ತಾ ಇದೆ. ಅವಳಿ ಜೌಳಿ ಸರಿ. ರವಿ, ರವಿ, ಜಸ್ಟ್ ಮಿನಿಟ್. ರವಿ, ನನ್ಗ ಸಹಾಯ ಮಾಡ್ತೀಯಾ? ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರು ಬದುಕಲ್ಲ ಅಂತ. ಓಕೆ, ಆ ಪೇಷಂಟ್ ಬದುಕಲ್ಲ ತಾನೆ? ಖಂಡಿತ. ಈಗ ಎಸ್ ಪಿ ಬರ್ತಾನೆ, ಅವ್ನು ಬಂದು ಕೇಳಿದ್ರೆ ಆ ಪೇಷಂಟ್ ಸತ್ತೋಯ್ತು ಅಂತ ಹೇಳು. ಎಸ್ ಪಿ ಹತ್ರನಾ? ನಿನ್ಗೇನಾದ್ರೂ ಲೇ, ಒಬ್ಬ ಫ್ರೆಂಡ್ ಆಗಿ ನನ್ಗೆ ಇಷ್ಟು ಸಹಾಯ ಮಾಡಲ್ವೇನ? ನೋಡೋ, ಫ್ರೆಂಡ್ಶಿಪ್ ಗುದಿಗೆಲ್ಲ ಸಂಬಂಧ ಇಲ್ಲ. ನೀನ್ ಏನ್ ಮಾಡ್ತೀಯೋ ಎತ್ತ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈಗ ಎಸ್ ಪಿ ಬಂದು ಕೇಳಿದ್ರೆ ಆ ಪೇಷಂಟ್ ಸತ್ತೋಯ್ತು ಅಂತ ಹೇಳು. ಸರ್, ನೀವು? ನಾನು ಡಾಕ್ಟರ್ ರವಿ, ಇಲ್ಲಿ ಡ್ಯೂಟಿ ಡಾಕ್ಟರ್. ಕಾಂಪ್ಲೆಕ್ಸ್ ಅಲ್ಲಿ ಬುಲೆಟ್ ಇಂಜುರಿ ಆಗಿ ಬಂದಲ್ಲ ಪೇಷಂಟ್, ಹೇಗಿದ್ದಾನೆ? ಐ ಆಮ್ ಸಾರಿ ಸರ್, ಅವ್ರು ಸತ್ತೋದ್ರು. ಎಕ್ಸ್ಕ್ಯೂಸ್ ಮೀ. ಎಸ್. ನಾನು ಆ ಬಾಡಿ ನೋಡಬೇಕು ಸರ್. ಅದು ಸರಿ, ಬನ್ನಿ ಸರ್. ಡಾಕ್ಟರ್ ಸರ್, ಫೋನ್ ಎಲ್ಲಿದೆ? ಅಲ್ಲಿ ಕೆಳಗಡೆ ರಿಸೆಪ್ಷನ್ ಅಲ್ಲಿದೆ. ಹ್ಮ್.
ಎಕ್ಸ್ಕ್ಯೂಸ್ ಮೈ ಜಸ್ಟ್ ಮೂಮೆಂಟ್ ಪ್ಲೀಸ್. ಇಲ್ಲಿನ ಪರಿಸ್ಥಿತಿ ಯಾಕೋ ಚೆನ್ನಾಗಿಲ್ಲ, ನಮ್ಮ ರೈತ ಜನನ ಈ ಹಾಸ್ಪಿಟಲ್ನ ಗಾರ್ಡ್ ಮಾಡಕ್ಕೆ ಹೇಳು. ಸರಿ, ನಾನು ಈಗಲೇ ಫೋನ್ ಮಾಡ್ತೀನಿ. ಓಕೆ, ಒಂದು ನಿಮಿಷ ಸರ್. ಎಸ್ ಸರ್. ಇದನ್ನೆಲ್ಲ ತಗೊಂಡು ಈ ಪೇಪರ್ನಲ್ಲಿ ಒಂದು ಸೈನ್ ಮಾಡಿ. ಸರ್ ಸೈನ್ ಮಾಡಿ ಸರ್. ಏನ್ರಿ ಅದು? ಎಲ್ಲ ತಗೊಂಡು ಸೈನ್ ಮಾಡಕ್ ಹೇಳಿದ್ರು. ಮಹಾಜರ ಇನ್ನೂ ಮುಗ್ದಿಲ್ಲ. ಓಕೆ ತಗೊಳ್ಳಿ. ಇವರ ಸರ್? ಸಾರಿ ಸರ್, ಸಾರಿ. ಮಹಾಜರ ಆಗೋವರೆಗೂ ಇವೆಲ್ಲ ನಮ್ಮ ಸ್ಟೇಷನ್ ಅಲ್ಲೇ ಇರ್ಬೇಕು. ಓಕೆ ಸರ್. ಟ್ರಾಫಿಕ್ ಜಾಮ್ ಆದಾಗ್ಲೆಲ್ಲ ಯಾರನ್ನ ಯಾರೋ ಮೀಟ್ ಮಾಡ್ತಾರೆ, ಹಾಗೆ ಕೊಲೆ ಆದಾಗ್ಲೆಲ್ಲ ನಾವಿಬ್ರು ಒಬ್ರನ್ನೊಬ್ರು ಮೀಟ್ ಮಾಡ್ತಾನೆ ಇರ್ತೀವಿ. ಏನ್ ಮಾಡಕ್ಕಾಗತ್ತೆ? ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ನೀವು ನನ್ನ ಕೈಗೆ ಸಿಗಬೇಕು ಅಥವಾ ನಾನು ನಿಮ್ಮ ಕೈಗೆ ಸಿಗಬೇಕು, ಅದನ್ನೇ ಸರ್ ವಿಧಿ ಅಂತ ಹೇಳೋದು. ಸೌಮ್ಯ ಇಲ್ಬಾ, ಸರಿಯಾಗಿ ನೋಡು, ಇದ್ಯಾರಿದು? ಇದ್ಯಾರು? ಮಾಡ್ತೀನಿ ತಡಿ. ಅಯ್ಯೋ 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 ಅಯ್ಯೋ. ಅಣ್ಣ ನೀ ಹೆಂಗೆ ಬಾಲಿಸ್ತೀರ? ಸೌಮ್ಯ ಬಾಯ್ಲಿ ಬಾ ಬಾ ನೋಡು, ಇದು ನೀನ್ ತಾನೆ? ಇದು ಯಾರು? ಇದು ಇವರಿಬ್ರು? ಓ, ಈಗ ಅವರೆಲ್ಲ ಎಲ್ಲಿದ್ದಾರೆ? ಚಿಕ್ಕ ಹುಡುಗಿ ಆಗಿದ್ದಾಗ ಒಂದಿನ ಒಬ್ಳೆ ಮಾಡಿ ಮೇಲೆ ಆಡ್ಕೋತಾ ಇದ್ದೆ. ಆಗ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಕಿಚ್ಕೊಂಡು ಶಬ್ದ ಕೇಳಿಸ್ತ. ಮಹೇಶ್ ಆಸ್ಪತ್ರೆಯಿಂದ ಸಿಲ್ಕು ಫೋನ್ ಮಾಡಿದಾಳೆ, ಅರ್ಜೆಂಟ್ ಆಗಿ ನೀವು ಹೋಗ್ಬೇಕಂತೆ. ಮಹೇಶ್ ಅವರಿಗೆ ಈಗ ಪ್ರಜ್ಞೆ ಬಂದಿದೆ, ನಿಮ್ ಹತ್ರ ಏನು ವಿಷಯ ಹೇಳ್ಬೇಕಂತೆ. ಸರ್ ಸೌಮ್ಯ. ಸೌಮ್ಯನ್ಗೆ ಏನಾಗಿಲ್ಲ, ಚೆನ್ನಾಗಿದ್ದಾಳೆ, ಬಂದಿದ್ದಾಳೆ, ಕರೀಲ? ಬೇಡ, ಅವಳ ಪ್ರಾಣ ತುಂಬಾ ಅಪಾಯದಲ್ಲಿದೆ. ಏನ್ ಹೇಳ್ತಿದ್ದೀರ ನೀವು? ಹೌದಪ್ಪ, ಸೌಮ್ಯ ನನ್ನ ಮಗಳಲ್ಲ, ರಾವ್ ಬಹದ್ದೂರ್ ಮೋಹನ್ ರಾಯರ ಮಗಳು. ನಾನು ಅವ್ರ ಕಾರ್ ಡ್ರೈವರ್ ಆಗಿದ್ದೆ. ಒಂದು ದಿವಸ ರಾವ್ ಬಹದ್ದೂರ್ ಸಾಹೇಬರ್ನ ಅವ್ರ ಕುಟುಂಬದ ಸಮೇತ ಅವ್ರ ಕಾಡಿನ ಬಂಗ್ಲೆ ಕರ್ಕೊಂಡು ಹೋದೆ. ಅಯ್ಯೋ
ಮಾಡಿದೆ ಅಂತ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ನಾನು ತಪ್ಪಿಸ್ಕೊಂಡ್ಬಿಟ್ಟೆ. ಹೇಗಾದರೂ ಮಾಡಿ ನಮ್ಮ ದಣ್ಣವ್ರನ್ನ ಕಾಪಾಡಬೇಕು ಅಂತ ಹಿಂದಿನ ಬಾಗಿಲಿಂದ ಬಂದು ನೋಡಿದ್ರೆ ಸೌಮ್ಯ 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 ನಮ್ ದಣ್ಯರನ್ನಂತೂ ಕಾಪಾಡಕ್ ಆಗ್ಲಿಲ್ಲ. ಸೌಮ್ಯ ಮೂರ್ಛೆ ರೋಗದಿಂದ ಬಿದ್ದು ಒದ್ದಾಡ್ತಾ ಇದ್ಲು. ಆ ಕೊಲ್ಲಗಾರ ಕಾಣ್ದಾಗೆ ಅವಳನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ದೆ. ಆ ಕೊಲೆಗಾರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಸರ್, ಎಲ್ಲ ವಿವರ ಬರ್ತಿದ್ದೀನಿ ಸರ್. ಏನೇ ಆಗಲಿ ಆ ಕೊಲೆಗಾರಿಕರನ್ನು ಮಾತ್ರ ಬಿಡಬೇಡಿ, ತಗೊಳ್ಳಿ. ಇವನೇ ಕೊಲೆಗಾರ, ಇವನೇ ಕೊಲೆಗಾರ ಸರ್, ಇವನೇ ಕೊಲೆಗಾರ, ಇವನ ಬಿಡಬೇಡಿ. ಏಯ್, ಹಿಡಿದು ಒಳಗೆ ಹಾಕೋ ಅವನ್ನ. ಅವತ್ತಿನ ರಾತ್ರಿ ಅಲ್ಲೇ ಬಚ್ಚಿಟ್ಕೊಂಡಿದ್ದೆ. ಮಾರನೇ ದಿವಸದ ರಾತ್ರಿ ಸೌಮ್ಯನ ಕರ್ಕೊಂಡು ಊರೇ ಬಿಟ್ಟು ಹೋಗ್ಬೇಕು ಅಂತ ಆಸ್ಪತ್ರೆಗೆ ಹೋದೆ. ಸೌಮ್ಯ, ಸೌಮ್ಯ, ಆ ಕಡೆಯಿಂದ ಹೊರಗೆ ಬಾ, ಬಾ, ಬಾ. ಆಸ್ಪತ್ರೆಗೆ ಕಟ್ಟೋಕ್ ದುಡ್ಡಿಲ್ಲದೆ ಎಲ್ಲಿ ಯಾರು ನೋಡ್ಬಿಡ್ತಾರೋ ಅಂತ ಹೆದರಿ ಕಳ್ತನದಿಂದ ಮಗುನ ಎತ್ಕೊಂಡು ಹೋಗ್ತಿದ್ದಾಗ ಫೈರ್ ಬ್ರಿಗೇಡ್ನವರ ಸಹಾಯದಿಂದ ಆ ನಾಲ್ಕು ಶವಗಳನ್ನ ಗುರುತಿಸಲಾಯಿತು. ಆ ದೇಹಗಳಿಂದ ತೆಗೆದಿದ್ದೆ ಈ ಬುಲೆಟ್ಗಳು. ಅವರು ಸತ್ತಿದ್ದು ಬೆಂಕಿ ಅನಾಹುತದಿಂದ ಅಲ್ಲ, ಅವರನ್ನಾರೋ ಕೊಲೆ ಮಾಡಿದ್ದಾರೆ. ಹಾಗಂತ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದಿದ್ದೀರಾ? ಹೌದು ಸರ್, ಆ ಡ್ರಾಫ್ಟ್ ಈಗ ರೆಡಿ ಆಗ್ತಾ ಇದೆ. ಡ್ರಾಫ್ಟ್ ಡ್ರಾಫ್ಟ್ ಬಿಡ್ರಿ, ಈಗ ನಾನು ಹೇಳಿದಾಗ ಫ್ರೆಶ್ ಆಗಿ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೀರಿ. ಏನಂತ? ಅದೇ, ಅವರೆಲ್ಲ ಸತ್ತಿದ್ದು ಬೆಂಕಿ ಅನಾಹುತದಿಂದ ಮಾತ್ರ ಅಂತ. ನೋ ನೋ, ನೀವು ಹೇಳ್ದಾಗೆಲ್ಲ ನಾನು ಬರೆಯಕ್ಕಾಗಲ್ಲ. ನಾನು ಹೇಳಿದಷ್ಟು ಬರೀರಿ. ಆ ಏನ್ ಸರ್ ಇದು, ನನ್ನ ಚೇಂಬರ್ಗೆ ಬಂದು ನನ್ನನ್ನೇ ಎದುರಿಸ್ತಿದ್ದೀರಾ? ಪೊಲೀಸಿಗೆ ಫೋನ್ ಮಾಡ್ತೀನಿ. ನಾನೇ ಪೊಲೀಸು, ಇನ್ ಯಾವ ಪೊಲೀಸಿಗೆ ಫೋನ್ ಮಾಡ್ತೀರಾ? ನಾನ್ ನಿಮ್ಮ ಮನೆಗೆ ಬಂದಿದ್ದಾಗ ನಿಮ್ಮ ತಾಯಿ ಫೋಟೋ ನೋಡಿದೆ. ದೇವ್ರ ದೊಡ್ಡವನಪ್ಪ, ನಾನು ಸಾಯೋದಕ್ಕೆ ಮೊದಲೇ ನಿಮ್ಮ ತಾಯಿ ಯಾವ ರೀತಿ ಸತ್ತು ಅಂತ ಹೇಳೋ ಅವಕಾಶನ ದೇವರು ಒದಗಿಸ್ಕೊಟ್ಬಿಟ್ಟ. ನನ್ನ ತಾಯಿ, ನನ್ನ ತಾಯಿ ಹೇಗೆ ಸತ್ರು, ನನ್ನ ತಾಯಿ ಹೇಗೆ ಸತ್ರು? ದಿಸ್ ಇಸ್ ಟೂ ಮಚ್. ನಾನು ಈಗಲೇ ಕಮಿಷನರ್ಗೆ ಫೋನ್ ಮಾಡ್ತೀನಿ. ಹೊಟ್ಟಗಿ, ಹೊಟ್ಟಗಿ, ಇಲ್ಲಿಂದ ಹೊಟ್ಟಗಿ, ಹೊಟ್ಟಗಿ, ಗೆಟ್ ಲಾಸ್ಟ್, ಐ ಸ್ಯಾಂಡ್ ಗೆಟ್ ಲಾಸ್ಟ್, ಹೊಟ್ಟಗಿ.
ಇದು ನನ್ನ ತಾಯಿನ ಕೊಲೆ ಮಾಡಿದ್ದಕ್ಕೆ ಇದು ರಾಹು ಬದೂರ್ ಕುಟುಂಬನ ಸರ್ವನಾಶ ಮಾಡಿದ್ದಕ್ಕೆ ಬೇಡ, ನನ್ನ ಕೊಂದು ನೀನು ಕೊಲೆಗಾರರಾಗಬೇಡ. ನೋಡು, ನಾನೇ ಪೊಲೀಸಿಗೆ ಸರೆಂಡರ್ ಆಗ್ಬಿಟ್ಟು ಈ ಕೊಲೆಗಳನ್ನ ಯಾರು ಮಾಡಿಸ್ತಿದ್ರು ಅಂತ ನಿಜ ಹೇಳ್ಬಿಡ್ತೀನಿ. ಹೇಳ್ತೀಯಾ? ಹೇಳ್ತೀಯಾ? ಹೇಳ್ತೀನಿ, ಹೇಳ್ತೀನಿ, ಹೇಳು, ಹೇಳ್ತೀನಿ. ಕಮಿಷನರ್ ಫೋನ್ ಮಾಡಿ ಹೇಳು, ಕಮಿಷನರ್ ಫೋನ್ ಮಾಡಿ ಹೇಳು. Come on, move. I say, come on, move, you bloody. Sir, kapadi sir. Nan hilti ma clear on sir. Nan kapadi sir. Nan bitto bedi sir. Sir, please. Please help me, sir. Please help me, sir. Nan bitto bedi sir. Sir, nan kapadi sir. Sir, nan sir nan bitto bedi sir. Thank you, sir. ಎಷ್ಟೇ ಚಿತ್ರಹಿಂಸೆ ಕೊಟ್ರು ನಾನು ಸಹಿಸ್ಕೊತಿದ್ದೆ. ನನ್ನ ಹೆಂಡತಿ ಮಾತ್ರ ಅಲ್ಲ, ಯಾವುದೇ ಹೆಣ್ಣುಗ ಪರಿಸ್ಥಿತಿ ಬಂದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರೋನಲ್ಲ. ಈಗ ನೀವೇನ್ ಮಾಡ್ತೀರಾ? ಪೊಲೀಸ್ನವ್ರ ಕಣ್ಣಲ್ಲಿ ನೀವೊಬ್ಬ ಅಪರಾಧಿ. ಹಾ, ಆದ್ರೆ ಅವ್ರ ದೃಷ್ಟಿಯಲ್ಲಿ ಸೆಂಟ್ರ್ ಪೇಜಲ್ಲಿ ಸೆಂಟ್ರ್ ಪೇಜಲ್ಲಿ ಅಂತ ಕೇಳಿ ನನ್ನ ಚಿತ್ರಹಿಂಸೆ ಕೊಟ್ಟರೆ ಹೊರತು ಎಸ್ ಪಿನ ಯಾಕೆ ಕೊಲೆ ಮಾಡಿದೆ ಅಂತ ಒಬ್ಬ ನನ್ನ ಮಗ ನನ್ನ ಕೇಳಲಿಲ್ಲ. ಆ ಸೆಂಟ್ರ್ ಪೇಜ್ ಅವನು ನಂಬಿದ ಕಾರಣ ಈಗ ನನಗೆ ಗೊತ್ತಾಗ್ತಾ ಇದೆ. ನನಗೆ ಗೊತ್ತಾಗಬಾರ್ದಂತ ವಿಷಯ ಅದರಲ್ಲಿ ಇರಬೇಕು, ಅದರ ಹಿಂದೆ ಯಾವುದೋ ಒಂದು ಕೈ ಇರಬೇಕು. ಈಗ ಆ ಪೇಪರ್ ನಿಮ್ಮ ಕೈಗೆ ಸಿಗಬೇಕಲ್ಲ. ನನ್ನ ತಾಯಿ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಯಾವುದೇ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡು ಅಥವಾ ಕೊಲೆಯಾಗಿ ಸತ್ರು ಅವನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋರು. ಆ ರೀತಿ ಪೋಸ್ಟ್ ಮಾರ್ಟಮ್ ಮಾಡಕ್ ಮುಂಚೆ ಒಂದು 5-6 ಗಂಟೆ ಕಾಲ ಶವಾಗಾರದಲ್ಲಿ ಬಾಡಿ ಇಡ್ತಿದ್ರು. ಆಮೇಲೆ ಬಾಡಿನ ಕುಯ್ದರೆ ರಕ್ತ ಬರಲ್ಲ,
ಸಹಾಯಕ್ಕೆ ಮುಂಚೆ ಏನೇ ತಿಂದಿದ್ರು ಏನೇ ನುಂಗಿದ್ರು ಅದು ಅರಗದೆ ಹಾಗೆ ಹೊಟ್ಟೆಯಲ್ಲಿರುತ್ತೆ ಅಂತ ನನ್ನ ತಾಯಿ ಹೇಳ್ತಿದ್ರು. ಈಗ ಸೆಂಟರ್ ಪೇಜ್ ನಾನು ತಗೊಂಡೇ ತಗೋತೀನಿ. ಸಿಲ್ಕಿ, ನನಗೊಂದು ಸಹಾಯ ಮಾಡ್ತೀಯಾ? ಅದೇನು ಹೇಳಿ. ನಾನು ವಾಪಸ್ ಬರೋವರೆಗೂ ನಾನು ಹೇಳ್ತೀಗೆ ಪ್ರೊಟೆಕ್ಷನ್ ಕೊಡು. ಡೋಂಟ್ ವರಿ ಮಹೇಶ್, ಕೆಂಪು ಬೆಟ್ಟದಲ್ಲಿರೋ ನಮ್ಮ ಹಳೆ ಗೆಸ್ಟ್ ಹೌಸಲ್ಲಿ ಸೌಮ್ಯ ಸೇಫ್ ಆಗಿರ್ತಾಳೆ. ಥ್ಯಾಂಕ್ ಯು, ಬರ್ತೀನಿ. ನಮ್ ಜೀವನವೆಲ್ಲ ಹೆಣ ಓರದಾಗೋಯ್ತಲ್ಲೋ. ಹೌದು ಬಿಡ, ಇನ್ನು ಎಷ್ಟು ಬಾಡಿ ಅದಾವ ಹೊರಗೆ? ಅಯ್ಯೋ, ಇನ್ನು ನಾಲ್ಕವೇ ಕಣೋ. ಅಪ್ಪೋ, ಸತ್ತಿವಲ್ಲೋ. ಅಲ್ಲ ಕಣೋ, ಹಗಲೊತ್ತು ಬರೋದ್ ಬಿಟ್ಟು ಈ ಬಾಡಿಗಳು ರಾತ್ರಿ ಹೊತ್ತು ಬರ್ತವಲ್ಲೋ, ನಮಗ್ ನಿದ್ದೆ ಎಲ್ಲ ಕೆಡಿಸ್ತವಲ್ಲೋ. ಹಣೆ ಬರನೆ ಅಷ್ಟಾಯ್ತು, ಹೆಣ ಓರದೇ ಅಂತೀಯ ನಮ್ ಜೀವನ? ಏನೋ ನೋಣ, ಇದೇ ಕಣ ಕೊನೆಯಣ. ಅಯ್ಯೋ, ಬೇಗ ಎತ್ತಾಕಲೋ, ನಡಿಯೋ ಹೋಗಣ ಅಂಗಡಿಗೆ. ಅಲ್ಲೋ, ಇಷ್ಟೊತ್ತನೆಲ್ಲ ತೆಗ್ದಿರ್ತತೆ ಅಂಗಡಿ, ಒಂದ್ ಗಂಟೆ ಅಲ್ವಾ? ಅಯ್ಯೋ, ನಿನ್ನ ಒಳ್ಳೆ ಕಟ್ಟೆ ಆದ್ರಿಂದ. ರಾವ್ ಬಹದ್ದೂರ್ ರಾಜಾರಾಯರ ಉಪ್ಪು ತಿಂದು ಬೆಳೆದ ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ಉದ್ಯೋಗ ಕೊಡಿಸಿ ಸಮಾಜದಲ್ಲಿ ಒಂದು ಸ್ಥಾನ ಕೊಡಿಸಿದರು. ರಾವ್ ಬಹದ್ದೂರ್ ವಂಶದಲ್ಲಿ ಮಲತಾಯಿ ಮಗನಾಗಿ ಹುಟ್ಟಿದ ಇವರ ವಿಚಿತ್ರ ಗುಣ, ಒಬ್ಬನಿಗೆ ಸಾವಿನ ದಿನ ಗೊತ್ತು ಮಾಡಬೇಕಾದ್ರೆ ಇಸ್ಪೀಟೆಲೆನ್ನ ತಿರುಗಿಸೋದು, ಎಕ್ಕ ಬಂದರೆ ಅದರ ಅರ್ಥ ಎದುರಾಳಿಯ ಇಡೀ ಕುಟುಂಬವನ್ನ ನಿರ್ನಾಮ ಮಾಡೋದು. ಆಸ್ತಿ ಆಸೆಗೋಸ್ಕರ ತನ್ನ ಅಣ್ಣನಾದ ರಾವ್ ಬಹದ್ದೂರ್ ಮೋಹನ್ ರಾಯರ ಕುಟುಂಬವನ್ನ ಬೆಂಕಿಯ ಅನಾಹುತದಿಂದ ಸತ್ರು ಅಂತ ನಿರೂಪಿಸೋಕೆ ಮತ್ತೊಂದು ಇಸ್ಪೀಟೆಲನ್ನ ತಿರುಗಿಸಿದಾಗ ರಾಜ ಬಂದರೆ ಅದರ ಅರ್ಥ ಸಾಕ್ಷ್ಯಾಧಾರಗಳನ್ನೆಲ್ಲ ನಿರ್ನಾಮ ಮಾಡೋದು. ಇವನ ಎಲ್ಲ ಚಟುವಟಿಕೆಗಳಿಗೂ ಬೆಂಬಲವಾಗಿದ್ದ ಆ ರಾಜಕಾರಣಿಗೂ ಇವನಿಗೂ ಮನಸ್ತಾಪ ಬಂದಾಗ ಇವನು ತೆಗೆದ ಇಸ್ಪೀಟೆಲೆ ರಾಣಿ. ರಾಣಿ ಬಂದರೆ ಅದರ ಅರ್ಥ ಜಲಸಮಾಧಿ.
ಮನುಷ್ಯ ಸತ್ತ ಮೇಲೆ ಅವನ್ ಸಾವಿಗೆ ಗಂಟೆ ಹೊಡಿತಾರೆ, ಆದ್ರೆ ಈಗ ನೀನ್ ಕೇಳಿಸ್ಕೊಂಡೆ ಇಲ್ಲ, ಅದು ಫೋನ್ ಗಂಟೆ ಅಲ್ಲ, ನಿನ್ನ ಸಾವಿನ ಗಂಟೆ. ಅರ್ಥ ಆಗ್ಲಿಲ್ಲ, ಇಂತಿಂತವ್ರು ಹೀಗೀಗೆ ಸಾಯ್ಬೇಕು ಅಂತ ಬ್ರಹ್ಮ ಅವ್ರವ್ರ ಹಣೆ ಮೇಲೆ ಬರೆದ್ರೆ ನಿನ್ ಸಾವು ನನ್ನ ಕೈಲೆ ಅಂತ ನಿನ್ನ ಎಂಜಿಲ್ನ ಎಸ್ ಪಿ ಪೇಪರ್ ಮೇಲೆ ಬರೆದ್ಬಿಟ್ಟ. ಯಾವುದೇ ಕಾರಣಕ್ಕೆ ಅದು ಅಳಿಸೋಗ್ಬಾರ್ದು ಅಂತ ಇಂಕ್ ಪೆನ್ನಲ್ಲಿ ಬರೆದೆ, ಬಾಲ್ ಪೆನ್ನಲ್ಲಿ ಬರೆದು ಆ ಗುಟ್ಟನ್ನು ಬಿಟ್ಕೊಡ್ಬಾರ್ದು ಅಂತ ಹೊಟ್ಟೆಲಿ ಇಟ್ಕೊಂಡು ಸತ್ತ. ಆ ಗುಟ್ಟು ರಟ್ಟಾಗಿ ಈಗ ಅದು ನನ್ನ ಕೈಯಲ್ಲಿದೆ. ಆ ಪೇಪರ್ನ ಇಟ್ಕೊಂಡು ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀನಂತ ಮಾತ್ರ ತಪ್ಪಾಗಿ ತಿಳ್ಕೊಬೇಡ. ನೀನೆಲ್ಲೇ ಇದ್ರು, ಯಾರು ಗರ್ಭದಲ್ಲೇ ಅಡಗಿದ್ರು, ಈ ಮಹೇಶ್ ಕುಮಾರ್ ಅಲ್ಲಿಗೆ ಬರ್ತಾನೆ, ನಿನಗೆ ಕೊಡಬೇಕಾದ ತೀರ್ಪನ್ನು ಕೊಡ್ತಾನೆ. ಹೋದರೆ ನಮ್ಮದೇ ಜೀವನ ನಮ್ದಲ್ಲ, ಭಯಪಟ್ಟರೆ ಲೋಕದಿ ದುಷ್ಟರ ಹಾವಳಿ ತಪ್ಪುಲ್ಲ, ತಲೆ ತಗ್ಗಿಸುತ್ತಿದ್ದರೆ ನ್ಯಾಯಕ ನ್ಯಾಯವೇ ಸಿಕ್ಕೊಲ್ಲ, ಬಿರುಗಾಳಿಗೆ ಅಂಜಲು ದೋಣಿಯು ತೀರವ ಸೇರೋಲ್ಲ. ಅಟ್ಟಹಾಸವನು ಮಾಡುವ ದುರ್ತರನು ಪಟ್ಟ ಹಾಕಿದರೆ ನಮ್ಮದಿ ಈ ಜಗಕ್ಕೆ ಆ ಕ್ಷಣವೇ ಜಯ ನಮ್ಮದೇ. ಸಿಡಿದೇಳದೆ ಹೋದರೆ ನಮ್ಮದೇ ಜೀವನ ನಮ್ದಲ್ಲ, ಭಯಪಟ್ಟರೆ ಲೋಕದಿ ದುಷ್ಟರ ಹಾವಳಿ ತಪ್ಪೊಲ್ಲ, ತಲೆ ತಗ್ಗಿಸುತ್ತಿದ್ದರೆ ನ್ಯಾಯಕ ನ್ಯಾಯವೇ ಸಿಕ್ಕೊಲ್ಲ, ಬಿರುಗಾಳಿಗೆ ಅಂಜಲು ದೋಣಿಯು ತೀರವ ಸೇರೋಲ್ಲ. ನಾವು ಗುರಿಯಾಗಿ ಬಾಳಲೇಬೇಕೆ, ಬೇಟೆಯ ನಾಡುವ ಜಗಕ್ಕೆ ಬಲಿಯಾಗಿ ಸಾಯಲೇಬೇಕೆ. ಎಲ್ಲಿಗೆ ಹೋಯಿತು ಸತ್ಯ ಅವಸಾನ ಕಾಣುತ್ತ ನಿತ್ಯ, ಕಾಣುವುದೆಂದಿಗೆ ನಿಂತ ಅಪರಾಧಗೆಲ್ಲಕ್ಕೂ ಅಂತ್ಯ. ಅಪರಾಧಿಗಳೇ ಮೆರೆದಾಡುತ್ತಲೇ ಸಹ ಕಹಿಸಿ ನಗುತ್ತಲಿದಾಡುತ್ತೀರಿ, ಅಪಮಾನಿತರು ನರಳಾಡುತ್ತಲಿ ಥರ ಥರನೆ ನಡುಗುತ್ತಲಿ ಬಾಳುತ್ತೀರಿ. ಶೋಷಣೆಯು ಮಿದಿ ಮೀರುತ್ತೀರಿ. ಸಿಡಿದೇಳದೆ ಹೋದರೆ ನಮ್ಮದೆ ಜೀವನ ನಮ್ದಲ್ಲ, ಭಯಪಟ್ಟರೆ ಲೋಕದಿ ದುಷ್ಟರ ಹಾವಳಿ ತಪ್ಪೊಲ್ಲ, ತಲೆ ತಗ್ಗಿಸುತ್ತಿದ್ದರೆ ನ್ಯಾಯಕ್ಕೆ ನ್ಯಾಯವೇ ಸಿಕ್ಕೊಲ್ಲ, ಬಿರುಗಾಳಿಗೆ ಅಂಜಲು ದೋಣಿಯು ತೀರವ ಸೇರೊಲ್ಲ. ಮೇಲೆ ರಣಹದ್ದು ಮಾಡಿರೆ ದಾಳಿ, ಕಟ್ಟಿದ ಗೂಡಿನ ಮೇಲೆ ಸುಳಿದಾಡಿ ಸುಂದರ ಗಾಳಿ, ಸತ್ಯದ ದೇವಿಯ ತುಕ್ಕಿ ಮೆರೆದಾಡೆ ಪಾಪವು ಸುತ್ತಿ, ಕುದಿಯುವುದಿಲ್ಲವೇ ರಕ್ತ ಅದನೋಡಿ ರೋಷವು ಬುಕ್ಕಿ, ಬನಿತಾ ಜನರು ಸುಖವ ತುಳಿ ತುಳಿದು ಮೆರೆಯುತ್ತಲಿ ಸೊಕ್ಕಿರಲು, ಕೆಣಕಿ ಕುತುಕಿ ಕುಣಿವ ಜನರ ಕಿರುಕುಳವ ಸಹಿಸಿ ಮನರೋಸಿರಲು, ಗರ್ಜಿಸುವ ಹುಲಿಯಾಗುತ್ತಲೀ
ಸಿಡಿದೇಳಲಿ ಹೋದರೆ ನಮ್ಮದೇ ಜೀವನ ನಮ್ದಲ್ಲ, ಭಯಪಟ್ಟರೆ ಲೋಕದಿ ದುಷ್ಟರ ಹಾವಳಿ ತಪ್ಪುಲ್ಲ, ತಲೆ ತಗ್ಗಿಸುತ್ತಿದ್ದರೆ ನ್ಯಾಯಕ್ಕೆ ನ್ಯಾಯವೇ ಸಿಕ್ಕೋಲ್ಲ, ಬಿರುಗಾಳಿಗೆ ಅಂಚಲು ದೋಣಿಯು ನೀರವ ಸೇರೋಲ್ಲ, ಅಟ್ಟಹಾಸವನು ಮಾಡುವ ದುರ್ತರನು ಮಟ್ಟ ಹಾಕಿದರೆ ನೆಮ್ಮದಿ ಈ ಜಗಕ್ಕೆ ಆ ಕ್ಷಣವೇ ಜಯ ನಮ್ಮದೆಯೇ ಆ ಕ್ಷಣವೇ ಜಯ ನಮ್ಮದೆಯೇ ಮಿಸ್ಟರ್ ಮಹೇಶ್ ಕುಮಾರ್. ಮಿಸ್ಟರ್ ಮಹೇಶ್ ಕುಮಾರ್, ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬಾ ಸಂತೋಷ. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಮಾತಿಗೆ ಬೆಲೆ ಕೊಟ್ಟಲ್ಲ, ಬೆಲೆನೇ ಇಲ್ದಿರೋ ನಿನ್ನ ತಲೆನ ಒಂದು ನೆಲೆ ಮಾಡಕ್ಕೆ. ಪರವಾಗಿಲ್ಲ, ನೀವು ಮಾತು ಚೆನ್ನಾಗಿ ಆಡ್ತೀರಾ. ಬರೀ ಮಾತೇನು, ಎಲ್ಲ ಚೆನ್ನಾಗಿ ಮಾಡ್ತೀನಿ. ಈಗ ಊಟ ಮಾಡಿ. ಬೇಡ ಅಂತ ಹೇಳಲ್ಲ, ಆದ್ರೆ ನಾನು ಮಾಡೋದು ನಿನ್ನ ಔತಣದ ಊಟ ಅಲ್ಲ, ನಿನ್ನ ತಿಥಿ ಊಟ. ಇನ್ನೊಬ್ಬರು ತಿಥಿ ಇಂಥ ದಿವಸನೇ ಅಂತ ಡೇಟ್ ಫಿಕ್ಸ್ ಮಾಡೋನೆ ನಾನು. ಇನ್ನೊಬ್ಬರು ತಿಥಿ ಡೇಟ್ನ ನೀನು ಫಿಕ್ಸ್ ಮಾಡಿದ್ರೆ ನಿನ್ನ ತಿಥಿ ಡೇಟ್ನ ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ. ಸತ್ತ ಮನುಷ್ಯನ ಸುಡಗಾಡಲ್ಲಿ ಸುಟ್ರೆ ಬೂದಿ ಸಿಗುತ್ತೆ, ಅದೇ ಮನುಷ್ಯನ ಮಣ್ಣಲ್ಲಿ ಹೂತ್ರೆ ಅಸ್ಥಿ ಪಂಜರ ಆದರೂ ಸಿಗುತ್ತೆ. ಆದ್ರೆ ಇಲ್ಲಿಗೆ ಬಂದ ಮೇಲೆ ಏನು ಸಿಗಲ್ಲ. ನೀನು ಬಂದ್ಬಿಟ್ಟಿದೀಯಾ, ನೀನು ಹೇಗೆ ಬಂದಿಯೋ ಹಾಗೆ ವಾಪಸ್ ಹೋಗ್ಬೇಕು ಅನ್ನೋ ಆಸೆ ನಿನಗಿದ್ರೆ ಆ ಸೆಂಟರ್ ಪೇಜ್ ಅದು ಜೆರಾಕ್ಸ್ ಕಾಪಿ, ಒರಿಜಿನಲ್ ಎಲ್ಲಿರಬೇಕೋ ಅಲ್ಲಿ ಸೇಫ್ ಆಗಿದೆ. ರಾವ್ ಬಹದ್ದೂರ್, ಇದು ಕುಡಿಯೋ ನೀರು, ಇದನ್ನು ಹಾಗೆ ಕುಡಿದ್ರೆ ಜೀವ ತಂಪಾಗುತ್ತೆ, ಸಕ್ಕರೆ ಹಾಕಿ ಕುಡಿದ್ರೆ ಜೀವಕ್ಕೆ ಸಿಹಿ ಸಿಕ್ಕುತ್ತೆ, ಸಾರಾಯಿ ಹಾಕಿ ಕುಡಿದ್ರೆ ಜೀವಕ್ಕೆ ಕಿಕ್ಕು ಸಿಕ್ಕುತ್ತೆ, ಆದರೆ ಇದೇ ನೀರಲ್ಲಿ ವಿಷ ಹಾಕಿ ಕುಡಿದ್ರೆ ಜೀವನೇ ಹೊರಟೋಗುತ್ತೆ. ನಾನು ಈ ನೀರಿದ್ದಾಗೆ, ನೀನು ವಿಷ ಇದ್ದಾಗೆ, ವಿಷನ ನೀರಿಗೆ ಬೆರೆಸ್ಬಿಟ್ಟಿದ್ಯಾ, ಈ ನೀರನ್ನ ನೀನು ಕುಡಿಲೇಬೇಕು.
ನೀನಾಗ ಕುಡಿತೀಯ ಅಥವಾ ನಾನಾಗ ಕುಡಿಸ್ಲ? ಮೇಸ್ಟರ್ ಮಹೇಶ್ ಕುಮಾರ್, ನನ್ನ ಎಂಜಲ ನಾಯಿ ದೇಹನ ಕುಯ್ದು ಕೆಟ್ಟ ರಕ್ತ ಅಂಟಿರೋ ಆ ಡೈರಿ ಪೇಜ್ನ ಇಟ್ಕೊಂಡು ನನ್ನ ತಲೆಗೆ ಬೆಲೆನೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ನನ್ನದೇ ಆದ ಸ್ವಂತ ರಕ್ತ ಈಗ ನಿನ್ನದಾಗಿದೆ. ಆ ರಕ್ತ ಇನ್ನೂ ನಿನ್ನ ಹೆಂಡತಿ ದೇಹದಲ್ಲಿ ಹರಿತಿದೆಯೋ ಇಲ್ಲ ಚರಂಡಿ ನೀರಿನ ಜೊತೆ ಕೊಚ್ಕೊಂಡು ಹೋಗ್ತಿದೆಯೋ ಅಥವಾ ಏನಮ್ಮ ಫೋನ್ ತಗೋಬಾರ್ದ? ಮಹೇಶ್ ಕುಮಾರ್ ಮಾತಾಡ್ತಿರೋದು, ಲಿಸನ್ ಟು ಮೀ. ಸೌಮ್ಯ ಅಲ್ಲಿ ಮೆಜಮಾನ್ರು ಫೋನ್ ಮಾಡಿದ. ಜಸ್ಟ್ ವೇಟ್, ನಾನು ಬರ್ತೀನಿ ರೇ. ಹಲೋ ಸೌಮ್ಯ, ಸೌಮ್ಯನಾ? ಸೌಮ್ಯನಾ? ಹಾ ಸೌಮ್ಯ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ, ನಾನು ಈಗ ಬರ್ತಾ ಇದ್ದೀನಿ. ನೋಡು, ಯಾರೇ ಬಂದ್ರು ಏನು ಕೇಳಿಸಿಲ್ವಾ? ಬಾಗಿಲು ತೆಗಿಬಾರ್ದು. ಯಾರು ಬಂದಿದ್ರು ಸೌಮ್ಯ? ಸ್ನಾನ ಮಾಡಕ್ಕೂ ಬಿಡಲ್ಲ, ಏನ್ ಅರ್ಜೆಂಟ್ ಇವ್ರಿಗೆ?
ಬಂದ್ರು ನಮ್ಮ ಯಜಮಾನ್ರು ಬಂದ್ರು. ನೀವ್ ಇಷ್ಟೊಂದು ಕೊಲೆ ಮಾಡಿದಿರಲ್ಲ, ನಿಮ್ಮನ್ ಸುಮ್ನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮನ್ನ ಅವ್ರಿಗೆ ಹೇಳಿ, ಅವ್ರಿಗೆ ಹೇಳಿ. ಹೌದಮ್ಮ, ಅದೇ ಚಿಕ್ಕಪ್ಪನೇ ನಾನು. ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋ ರಕ್ತ ಸಂಬಂಧದಿಂದ ಈಗ ನಿನ್ನ ಬಿಟ್ಟುಬಿಟ್ರೆ ನನ್ನ ದೇಹದಲ್ಲಿ ಹರಿತಾ ಇರೋ ರಕ್ತ ನನ್ನೇ ಬಿಟ್ಟು ಹೊರಟೋಗುತ್ತಮ್ಮ. ಸೆಂಟರ್ ಪೇಜ್ ಕೊಡ್ತೀಯೋ ಇಲ್ಲ ನಿನ್ ಹೆಂಡತಿ ಸೆಂಟಿಮೆಂಟಲ್ ಆಗಿ ಸಾಯೋದನ್ನ ನೋಡ್ತೀಯೋ? ಮಗಳೇ, ನನ್ನ ಜೀವನದಲ್ಲಿ ಇದುವರೆಗೂ ಯಾರನ್ನೂ ಯಾವ ಸಹಾಯನೂ ಕೇಳಿಲ್ಲ, ಈಗ ನಿನ್ನ ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನೀನು ನಮ್ಮ ಅಣ್ಣನ ಮಗಳು, ಸ್ವಂತ ರಕ್ತ. ಅದಕ್ಕೆ ಒಂದು ಕಾರ್ಡ್ ತೆಗಿಯಮ್ಮ. ಹಾ ಎಕ್ಕ ಎಕ್ಕ ಬಂದ್ರೆ ಎಷ್ಟೋ ಜನಕ್ಕೆ ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಜೀವದಾನ ಮಾಡಿದ್ದೀನಿ. ಆದ್ರೀಗ
ಒಂದು ದಿನಾನೂ ಟೈಮ್ ಕೊಡೋಕೆ ನನಗೆ ಟೈಮ್ ಇಲ್ಲ. ಒಂದೇ ಒಂದು ನಿಮಿಷ ಟೈಮ್ ಕೊಡ್ತೀನಿ, ತಗೋ ಇದನ್ನ ತಗೋ ಮಗಳೇ. ಜಾಣಮರಿ ಈಗ ಈ ಟ್ರಿಗರ್ನ ಒತ್ತಬೇಕು. ಓ ಒತ್ತಮ್ಮ, ಅವನನ್ನು ನೋಡ್ತಾ ಈ ಟ್ರಿಗರ್ನ ಒತ್ತಬೇಕು. ನಾನು ನಿನಗೆ ಕೊಟ್ಟಿರೋದು ಒಂದೇ ಒಂದು ನಿಮಿಷ ಟೈಮ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹಸ್ಬೆಂಡು ಹೈ ಖುಷಿ.